ವೀಕ್ಷಕರೆ ಮತಾಂತರ ಮಹಾಸಮರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿಪುತ್ರನ್. ರಾಜ್ಯದಲ್ಲಿ ಕಳೆದ ಕೆಲವು ದಿನಗಳಿಂದ ಚರ್ಚೆಯಲ್ಲಿರುವ ವಿಷಯ ಅಂತ ಹೇಳಿದ್ರೆ ಮತಾಂತರ ನಿಷೇಧ ಕಾಯ್ದೆ. ಈ ಬಗ್ಗೆ ಕಾಯ್ದೆಯನ್ನು ಜಾರಿಗೆ ತರಲು ಸರ್ಕಾರ ಈಗಾಗಲೇ ಚಿಂತನೆ ನಡೆಸಿದೆ. ಆದರೆ ಒಂದು ಗುಂಪು ಕಾಯ್ದೆಯನ್ನು ವಿರೋಧ ವ್ಯಕ್ತಪಡಿಸ್ತಾ ಇದೆ ಕಾಯ್ದೆಗೆ, ಹಾಗೆ ಇನ್ನೂ ಒಂದು ಗುಂಪು ಮತಾಂತರ ನಿಷೇಧ ಕಾಯ್ದೆ ಬಂದರೆ ಒಳ್ಳೆಯದು ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಹಾಗಾದ್ರೆ ಮತಾಂತರ ನಿಷೇಧ ಕಾಯ್ದೆ ಜಾರಿ ಆಗಬೇಕಾ ಅಥವಾ ಆಗಬೇಡವಾ ಅನ್ನೋದ್ರ ಕುರಿತು ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೇವೆ. ಸೋ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಮುಟ್ಲುಪಾಡಿ ಸುಹಾಸ್ ಶೆಟ್ಟಿ, ಇವರು ಬಿಜೆಪಿ ಯುವ ಮೋರ್ಚಾ ಕಾರ್ಕಳದ ಅಧ್ಯಕ್ಷರು. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಇನ್ನೊರ್ವ ಅತಿಥಿ ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ಪ್ರಶಾಂತ್ ಜತನ, ಇವರು ರಾಜ್ಯಾಧ್ಯಕ್ಷರು ಭಾರತೀಯ ಕ್ರೈಸ್ತ ಒಕ್ಕೂಟ. ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ವೀಕ್ಷಕರೇ, ಮತಾಂತರ ನಿಷೇಧ ಕಾಯ್ದೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ನೀವು ಮುಕ್ತವಾಗಿ ತಿಳಿಸಬಹುದು. ನೀವು ವಿರೋಧಿಸ್ತೀರಾ, ಪರವಾಗಿ ಮಾತಾಡ್ತೀರಾ ಅನ್ನುವಂಥದ್ರ ಬಗ್ಗೆ ಮೊದಲನೇದಾಗಿ ನಾನು ಸುಹಾಸ್ ಶೆಟ್ಟಿ ಅವರ ಬಗ್ಗೆ ನಾನು ಮಾತಾಡ್ತೆ. ಮತಾಂತರ ನಿಷೇಧ ಕಾಯ್ದೆ ನಿಮ್ಮ ಒಪ್ಪಿಗೆ ಇದೆಯಾ? ಯಾಕೆ ಅಂತ ಕೇಳಬೇಕು ನಾನು. ಯಾವುದೇ ಒಂದು ಕಾನೂನುಗಳು ಯಾವಾಗ ಜಾರಿ ಆಗೋದು ಅಂತ ಹೇಳಿದ್ರೆ ನಾವು ಬ್ರೇಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ, ಒಂದು ಕಾಲೇಜಲ್ಲಿ ವಿದ್ಯಾರ್ಥಿಗಳು ತರಗತಿ ಮಧ್ಯದಲ್ಲಿ ಮಾತನಾಡಿದಾಗ ಟೀಚರ್ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾರೋ ಒಬ್ಬ ಸ್ಟೂಡೆಂಟ್ ಡಿಸ್ಟರ್ಬ್ ಮಾಡಿದ್ರೆ. ಹೊಡಿಬೇಕು ಅಂತ ಯಾವ ರೂಲ್ ಇಲ್ಲ, ಎಲ್ಲಿ ಕೂಡ ಬರ್ದಿಲ್ಲ ಅವನು ಮಾತನಾಡಿದಾಗ ಹೊಡಿಬೇಕು ಅಥವಾ ಎದ್ದು ನಿಲ್ಲಿಸಬೇಕು ಅಂತ. ಮೊದಲಿಗೆ ಎದ್ದು ನಿಲ್ಲಿಸ್ತಾರೆ, ಆತ ಮತ್ತೆ ಮತ್ತೆ ಮಾತನಾಡಿದಾಗ ಬೆಂಚ್ ಮೇಲೆ ನಿಲ್ಲಿಸ್ತಾರೆ, ಅಥವಾ ಮತ್ತೆ ಮಾತಾಡಿದಾಗ ಕ್ಲಾಸಿಂದ ಹೊರಗಡೆ ಹಾಕ್ತಾರೆ. ಮತ್ತೆ ಮತ್ತೆ ಅವನು ಜಾಸ್ತಿ ಡಿಸ್ಟರ್ಬ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪೇರೆಂಟ್ ಅನ್ನು ಕರೆಸ್ತಾರೆ. ಅಂದ್ರೆ ಬರೀ ಒಂದು ರೂಲ್ ಇದ್ದದೇನಂತ ಹೇಳಿದ್ರೆ ಬೆಂಚಿಂದ ನಿಲ್ಲಿಸಬೇಕು ಅಂತ. ಆದ್ರೆ ಅದು ಬ್ರೇಕ್ ಆಗ್ತಾ ಆಗ್ತಾ ಎಲ್ಲಿಗೆ ಹೋಯಿತು? ಪೇರೆಂಟ್ ಅನ್ನು ಬರ್ಲಿಕ್ಕೆ ಹೇಳುವ ತನಕ ಹೋಯಿತು. ಅದೇ ತರ ಮತಾಂತರ ಇವತ್ತು ನಿಷೇಧ ಕಾಯ್ದೆ ಯಾಕೆ ಬೇಕು ಅಂತ ಹೇಳಿದ್ರೆ, ಎಲ್ಲೋ ಸಂವಿಧಾನದಲ್ಲಿ ಮತ್ತೊಂದು ಧರ್ಮವನ್ನು ಒಪ್ಪಿಬಹುದು, ಆತ ಒಪ್ಪಿಗೆ ಮೇಲೆ ಹೋಗಬಹುದು ಅನ್ನುವಂತ ಒಂದು ಸಣ್ಣ ಒಂದು ಏನಿದೆ ಅದನ್ನು ಹಿಡ್ಕೊಂಡು ಇವತ್ತು ಆಮಿಷದ ಮುಖೇನ ಮತಾಂತರದ ಯತ್ನಗಳು ಪ್ರಯತ್ನಗಳು ಇಡೀ ದೇಶದಲ್ಲಿ ಕಳೆದ ಕೆಲವು ದಶಕಗಳಿಂದ ನಡೀತಾ ಇದೆ. ಹಾಗಾಗಿ ಅವೆಲ್ಲವೂ ನಿಷೇಧ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಮತಾಂತರ ನಿಷೇಧ ಕಾಯ್ದೆ ಅಗತ್ಯ ಇದೆ. ಒಂದು ಸ್ಪಷ್ಟವಾದ ಕಾನೂನು ಬಿದ್ದಾಗ ಮಾತ್ರ, ಅಂದರೆ ಇವತ್ತು ಒಪ್ಪಿಗೆ ಇಲ್ಲ ಅಥವಾ ಅದು ಕೇಸ್ ಆಗ್ತದೆ ಅಂತ ಹೇಳಿದರೂ ಕೂಡ ಸ್ಪಷ್ಟ ಆಗಿರಬೇಕು. ಹಾಗಾಗಿ ಸ್ಪಷ್ಟವಾಗಿ ಮತ್ತು ನಿಖರವಾಗಿ ಏನು ಶಿಕ್ಷೆ ಅನ್ನೋದು ಪ್ರಕಟ ಆಗಬೇಕಂತ ಹೇಳಿದರೆ ಒಂದು ಕಾಯ್ದೆ ಬೇಕು. ಹಾಗಾಗಿ ಕಾಯ್ದೆ ಕರ್ನಾಟಕದಲ್ಲಂತೂ ಖಂಡಿತ ಅಗತ್ಯ ಇದೆ. ಕರ್ನಾಟಕದಲ್ಲಿ ಅಗತ್ಯ ಇದೆ ಅಂತ ಹೇಳ್ತಾರೆ. ಪ್ರಶಾಂತ್ ಜತನ್ ಅವರು ಇವರು ಮಾತಾಡುವಾಗ ಒಂದು ಹೇಳ್ತಾರೆ, ಕೆಲವು ಕಡೆ ಆಮಿಷವನ್ನ ಒಡ್ಡಿ ಆಮಿಷದ ಮೂಲಕ ಮತಾಂತರ ಮಾಡ್ತಾರೆ ಅನ್ನುವಂಥದ್ದು. ಸೊ ಇದು ಎಷ್ಟರ ಮಟ್ಟಿಗೆ ನಿಜ, ನಿಜವಾಗ್ಲೂ ಆಗ್ತಾ ಉಂಟಾ ಈ ರೀತಿಯಲ್ಲಿ? ಆಮಿಷದ ಬಲವಂತದ ಮತಾಂತರ ಎಲ್ಲೂ ಕೂಡ ನಡೀತಾ ಇಲ್ಲ. ಇವತ್ತು ಕ್ರೈಸ್ತ ಸಮುದಾಯವನ್ನು ಮುಂದೆ ಇಟ್ಟುಕೊಂಡು ಈ ಎಲ್ಲ ವಿಚಾರಗಳು ಮಾತಾಡ್ತಿದ್ದಾರೆ. ಬಾಯಲ್ಲಿ ಅನೇಕ ಮಾತುಗಳು ಮಾತಾಡ್ಬೋದು, ಆದರೆ ಈ ದಿನವರೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಇಂಥ ಘಟನೆಗಳಾಗಿದೆ ಅಂತೇಳಿ ಪ್ರಕರಣಗಳು ದಾಖಲಾದರೂ ಕೂಡ ಯಾವುದು ಕೂಡ ಸಾಬೀತಾಗಲಿಲ್ಲ. ಯಾಕಂದರೆ ಇದು ಒಂದು ಆಮಿಷ ಕೊಟ್ಟು ಅಥವಾ ಒಬ್ಬರಿಗೆ 50,000 100,000 ಕೊಟ್ಟು ಒಬ್ಬನನ್ನು ಧರ್ಮಕ್ಕೆ ಬನ್ನಿ ಅಂತ ಹೇಳಿದರೆ ಅಂಥವನ್ನು ಎಷ್ಟು ದಿವಸ ಆ ಒಂದು ಧರ್ಮದಲ್ಲಿ ಇರಲಿಕ್ಕೆ ಸಾಧ್ಯ? ಅವನ ಮನಪರಿವರ್ತನೆ ಆಗದೆ ಸ್ವ ಇಚ್ಛೆ ಇಲ್ಲದೆ ಯಾರೂ ಕೂಡ ಇನ್ನೊಂದು ಧರ್ಮವನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಪೂರಕವಾಗಿ ನಾನು ಹೇಳಬೇಕಾದ್ರೆ ಇದು ಪ್ರಾರಂಭವಾದ ಇತ್ತೀಚೆಗೆ ಪ್ರಾರಂಭವಾದಲ್ಲಿ ಅಂತ ಹೇಳಿದರೆ ಅದು ವಿಧಾನಸಭೆಯ ಒಳಗೆ ಶಾಸಕರಾದ ಗೋಳಿಹಟ್ಟಿ ಶೇಖರ್ ಅವರು ಹೇಳ್ತಾರೆ, ನನ್ನ ಕ್ಷೇತ್ರದಲ್ಲಿ ಹೊಸದುರ್ಗ ತಾಲೂಕಿನಲ್ಲಿ 15-20,000 ಜನ ಮತಾಂತರ ಆಗಿದ್ದಾರೆ ಎನ್ನುವಂಥ ಗಂಭೀರವಾದ ಒಂದು ಆರೋಪವನ್ನು ಮಾಡ್ತಾರೆ. ಸದನ ಸಭೆಯಲ್ಲಿ CM ಅವರು ಇದಕ್ಕೆ ಒಂದು ತನಿಖೆ ಮಾಡಿಸ್ತಾರೆ. ತನಿಖೆ ಮಾಡಿದಂಥ ತಹಸೀಲ್ದಾರರು ಕೊಡುವಂಥ ಒಂದು ಉತ್ತರ ಏನಂತೇಳಿದರೆ, ಇಡೀ ಹೊಸದುರ್ಗ ತಾಲೂಕಿನಲ್ಲಿ ಕೇವಲ 45 ಜನರು ಮಾತ್ರ ಚರ್ಚ್ಗಳಿಗೆ ಹೋಗ್ತಾರೆ, ಅವರು ಯಾರೂ ಕೂಡ ಮತಾಂತರಗೊಂಡಿಲ್ಲ, ಬಲವಂತದ ಮತಾಂತರ ಆಗಲಿಲ್ಲ, ಆಮಿಷದ ಮತಾಂತರ ಆಗಲಿಲ್ಲ. ಅವರವರ ಜಾತಿಯಲ್ಲಿದ್ದಾರೆ, ಅವರ ಧರ್ಮದಲ್ಲಿದ್ದಾರೆ, ಅವರ ನಂಬಿಕೆಗಳಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ ಬಿಟ್ಟರೆ ಎಲ್ಲೂ ಕೂಡ ಈ ಬದಲಾವಣೆ ಆಗಲಿಲ್ಲ ಎನ್ನುವಂಥದ್ದು ಅವರು ಒಂದು ತನಿಖೆ ಅವರೊಂದು ರಿಪೋರ್ಟ್ ಕೊಡ್ತಾರೆ. ಸೊ ಹಾಗಾಗಿ ನನ್ನ ಸ್ನೇಹಿತರು ಹೇಳುವಂಥ ರೀತಿಯಲ್ಲಿ ಅವರೊಂದು ಒಳ್ಳೆ ಕತೆ ಹೇಳಿದರು, ಅವರೊಂದು ಲೆಕ್ಚರ್ ಆಗಿರುವಂಥ ರೀತಿಯಲ್ಲಿ ಅವರು ಒಳ್ಳೆ ಕತೆ ಹೇಳಿದರು. ಬಟ್ ಆ ಕತೆಗೂ ನಮಗೂ ಯಾವುದು ಸಂಬಂಧ ಇಲ್ಲ. ಕತೆಗೂ ನಿಮಗೂ ಸಂಬಂಧ ಇಲ್ಲ. ಒಬ್ಬರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ತ್ರಿಶೂಲ್ ಅಂತ ಹೇಳಿ ಕಾರ್ಕಳದಿಂದ. ನಮಸ್ತೆ. ನಮಸ್ತೆ ಹೇಳಿ ಸರ್.
ಕಾರ್ಕಳದಿಂದ ತ್ರಿಶೂಲ್ ಮಾತಾಡ್ದು. ಓಕೆ ಹೇಳಿ. ಅಲ್ಲಿ ಪ್ರಶಾಂತ್ ಜತ್ತನ್ ಅಂತ ಬಂದಿದಾರಲ್ಲ. ಹೌದು. ಅವರು ಯಾರು, ಕ್ಯಾಥಲಿಕ್ ಆಗಿ ಬಂದಿದಾರ ಹಿಂದೂ ಆಗಿ ಬಂದಿದಾರ? ಅವ್ರ ಹೆಸರು ನಂಗೆ ಪ್ರಶಾಂತ್ ಜತ್ತನ್ ನೋಡುವಾಗ ಹಿಂದೂ ಆಗಿ ಕಾಣ್ತಾ ಉಂಟು. ಅವ್ರು ಯಾರು, ಕ್ಯಾಥಲಿಕ್ ಹಿಂದೂ? ನಾನು ಹೇಳ್ಬೇಕಾ? ನೀವ್ ಹೇಳ್ಬೇಕು. ನಮ್ಮ ಪರಂಪರೆಯಿಂದ ನಮ್ಮ ಅಜ್ಜಿ ಎಲ್ಲರೂ ಕೂಡ ನಾವು ಕ್ರೈಸ್ತ ಧರ್ಮವನ್ನು ಒಪ್ಪಿಕೊಂಡು ಬಂದವರು. ನಾನು ಕ್ರೈಸ್ತರೇ, ನಾನು ಕ್ರೈಸ್ತ ಧರ್ಮದಲ್ಲೇ ಹುಟ್ಟಿದ್ದೇನೆ, ಕ್ರೈಸ್ತ ಧರ್ಮದಲ್ಲೇ ಇದ್ದೇನೆ. ನೀವು ಪ್ರಶ್ನೆ ಕೇಳಿ, ಪ್ರಶಾಂತ್ ಅಂತ ಹೇಳಿ ನಮ್ಮ ಕ್ರೈಸ್ತರಲ್ಲಿ ಇದೆ ಪ್ರಶಾಂತ್ ಎನ್ನುವಂಥದ್ದು. ನಮ್ಮಲ್ಲಿ ಒಂದು ವಿಶೇಷತೆ ಉಂಟು, ಏನ್ ಗೊತ್ತುಂಟಾ? ಯಾರು ಹುಡುಗಿ ಇರ್ತಾಳಲ್ಲ ಅವ್ರು ಸೀದಾ ಹೋಗ್ತಾಳೆ, ಹುಡುಗಿಯಾಗಿ ಆಕ್ಟ್ ಮಾಡ್ತಾನಲ್ಲ ಅವನು ಬಳಕ್ತಾ ಹೋಗ್ತಾನೆ. ಇಲ್ಲಿ ಮತಾಂತರ ಆದವ್ರು ಬಂದು ಕೂತ್ಕೊಳ್ತಾರಲ್ಲ, ಅವ್ರು ಹಿಂದೂ ಧರ್ಮದ ಬಗ್ಗೆ ಅಪಪ್ರಚಾರ ಜಾಸ್ತಿ ಮಾಡುದು. ಅದಕ್ಕೆ ನಾನು ಕೇಳುದು, ಅವರು ಸರ್ ಇವತ್ತು ನಾವು ಮಾತಾಡ್ತಾ ಇರುವಂತದ್ದು ಮತಾಂತರ ನಿಷೇಧ ಕಾಯ್ದೆಯ ಬಗ್ಗೆ ಸರ್, ಇದಕ್ಕೆ ನಿಮ್ಮ ಅಭಿಪ್ರಾಯವನ್ನ ನೀವು ಹೇಳಬಹುದು ಸರ್? ಮಾತಾಡ್ಲಿಕ್ಕೆ ಬಂದದ್ದು ಎಂತಕ್ಕೆ ಬಂದದಂತ ಅವರು ಇವತ್ತು ಅಭಿಪ್ರಾಯವನ್ನ ನೀವು ತಿಳಿಸಬಹುದು? ಯಾವುದು ವೀಕ್ಷಕರೇ, ಕರೆಕ್ಟ್ ಆಗಿ ನಾವ್ ಇವತ್ತು ಹೇಳ್ತಾ ಇದ್ವಿ, ಮತಾಂತರ ನಿಷೇಧ ಕಾಯ್ದೆಯ ಬಗ್ಗೆ ನಾವು ಮಾತಾಡ್ತಾ ಇರುವಂತದ್ದು, ಯಾವುದೇ ನಾವು ಧರ್ಮದ ಬಗ್ಗೆ ನಾವು ಇಲ್ಲಿ ಕೂತ್ಕೊಂಡು ಇವತ್ತು ಮಾತಾಡ್ತಾ ಇಲ್ಲ. ನಿಮ್ಮ ಅಭಿಪ್ರಾಯ ಏನುಂಟು ಅದನ್ನ ನೀವು ಕರೆ ಮಾಡಿ ನಮ್ಗೆ ತಿಳಿಸಬಹುದು. ಓಕೆ, ಈಗ ಸುಹಾಸ್ ಶೆಟ್ಟಿ ಅವರೇ, ಕೆಲವರು ಮತಾಂತರ ಆಗ್ತಾರೆ, ಅದು ಅವರ ಸ್ವ ಇಚ್ಛೆಯಿಂದ ಮತಾಂತರ ಆಗೋದನ್ನ ನಾವು ಬಲವಂತದ ಮತಾಂತರ ಅಂತ ಹೇಳಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ, ಖಂಡಿತ. ಇವರು ಮಾತನಾಡುವಾಗ ಹೇಳಿದ್ರು ಆಮಿಷದ ಮತದಾನವನ್ನು ನಾವು ಮತಾಂತರವನ್ನು ನಾವು ಮಾಡಿಲ್ಲ ಅಂತ. ಆ ಥರ ಮಾಡಿದರೆ ಎಷ್ಟು ದಿನ ಇರ್ಬೋದು ಅಂತ ಒಂದು ಪ್ರಶ್ನೆಯನ್ನು ಕೇಳಿದರು. ಬಹಳ ಉತ್ತಮವಾದ ಪ್ರಶ್ನೆ. ಗೂಗಲನ್ನು ನೋಡ್ಬೋದು ಅಥವಾ ಪತ್ರಿಕೆಗಳನ್ನು ನೋಡ್ಬೋದು, ಇಂಡಿಯಾದ ಸ್ಟ್ಯಾಟಿಸ್ಟಿಕ್ಸನ್ನು ಕೂಡ ನೋಡ್ಬೋದು. 2018 ತನಕ 200,000+ ಅಧಿಕ ಜನ ಗರುವಾಪಸಿ ಮುಖೇನವಾಗಿ ಮರಳಿ ಹಿಂದೂ ಧರ್ಮಕ್ಕೆ ಬಂದಿದ್ದಾರೆ. ಅದು ಒಂದು ಉತ್ತಮ ಉದಾಹರಣೆ. ಅವ್ರು ಹೇಳಿದ್ದಕ್ಕೆ ಆಮಿಷದ ಮುಖೇನ ಹೋದವರು ಜಾಸ್ತಿ ದಿನ ಇರ್ಲಿಕ್ಕೆ ಸಾಧ್ಯ ಇಲ್ಲ. 100,000 ಕೊಟ್ಟು ನಾನು ಆ ಧರ್ಮಕ್ಕೆ ಹೋದರೆ ಆ 100,000 ಖರ್ಚಾದ ಮೇಲೆ ಮತ್ತೆ ನನಗೆ ನನ್ನ ಧರ್ಮಕ್ಕೆ ಹೋಗುವ ಅಂತ ಆಸೆ ಆಗ್ತದೆ. ಅಥವಾ ಯಾವುದೋ ಒಂದು ಕಾಯಿಲೆಯನ್ನು ಗುಣ ಮಾಡ್ತೇನೆ ಅಂತ ಹೋದಾಗ ಅಲ್ಲಿ ಆಗದೇ ಇದ್ದಾಗ ನಾನು ಮತ್ತೆ ಇದು ಬರ್ತೇನೆ. ನೀವು ಹೇಳಿದಾಗೆ ಇವತ್ತು ಇಷ್ಟಪಟ್ಟು ಹೋದಕ್ಕೆ ನಮ್ಮದು ಖಂಡಿತ ವಿರೋಧ ಇಲ್ಲ. ಭಾರತದ ಸಂವಿಧಾನದಲ್ಲಿ ನಾವು ಯಾವುದೇ ಧರ್ಮವನ್ನು ಕೂಡ ಇಷ್ಟಪಡ್ಬೋದು. ಈಗ ನಾವು ಕೂಡ ಹಿಂದೂಗಳು ಕಾರ್ಕಳದ 10 ಸಾಂತಮಾರಿಗೆ ಹೋಗ್ತೇವೆ, ದೀಪ ಕ್ಯಾಂಡಲ್ ಅನ್ನು ಹಚ್ತೇವೆ. ಕರ್ನಾಟಕದಲ್ಲಿ ನಂಬಿಕೆ, ಅದು ನಂಬಿಕೆಯ ಪ್ರಶ್ನೆ. ಕರಾವಳಿಯಲ್ಲಿ ಅದೆಷ್ಟು ಮುಸ್ಲಿಮರು ನಾವು ನಂಬುವಂತ ನಾಗನಿಗೆ ಬಂದು ತನು ಹಾಕ್ತಾರೆ, ಅಥವಾ ನಾವು ಪೂಜೆ ಮಾಡುವಂತ ನಾವು ನಂಬುವಂತ ದೈವಗಳಿಗೆ ಕೋಲ ಕೊಡ್ತಾರೆ, ಅದೆಲ್ಲವೂ ಕೂಡ ನಂಬಿಕೆ. ನಾವೆಲ್ಲಿ ಕೂಡ ತನು ಹಾಕಿದ ಮುಸ್ಲಿಮರು ನಮ್ಮ ಧರ್ಮಕ್ಕೆ ಬನ್ನಿ ಅಂತ ಹೇಳಲಿಲ್ಲ, ಅಥವಾ ಕೋಲ ಕೊಟ್ಟ ಮುಸ್ಲಿಮರನ್ನ ನಮ್ಮ ಧರ್ಮವನ್ನ ಸೇರಿ ಅಂತ ನಾವು ಹೇಳಲಿಲ್ಲ. ಆದ್ರೆ ಇವತ್ತು ಎಲ್ಲೋ ಒಂದು ಕಡೆ ಒಂದು ಗುಂಪು, ನಾನು ಯಾರನ್ನು ಕೂಡ ಇದು ಮಾಡುವುದಿಲ್ಲ, ಮತಾಂತರ ಕಾಯ್ದೆಗೆ ವಿರೋಧ ಮಾಡುವವರು ಯಾವ ರೀತಿ ಅಂತ ಹೇಳಿದ್ರೆ ಕುಂಬಳಕಾಯಿ ಕಲ್ಲ ಅಂದ್ರೆ ಹೆಗ್ಲು ಮುಟ್ಟಿ ನೋಡಿದಾಗೆ ಆಗ್ತದೆ. ಇವತ್ತು ಮತಾಂತರಕ್ಕೆ ನಮ್ದು ವಿರೋಧ ಇದೆ. ಯಾವುದಕ್ಕೆ ಅಂತ ಹೇಳಿದ್ರೆ ಆಮಿಷದ ಮುಖೇನವಾಗಿ ಮಾಡುವಂತ ಮತಾಂತರಕ್ಕೆ ವಿರೋಧ ಇದೆ. ಕಾಯ್ದೆ ಬಗ್ಗೆ ಇನ್ನೂ ಕೂಡ ಗೊತ್ತಿಲ್ಲ ನಮ್ಗೆ ಜಾಸ್ತಿ, ಕಾಯ್ದೆಯಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಸ್ವಲ್ಪ ಸ್ವಲ್ಪ ಮಾಹಿತಿಗಳು ಅಷ್ಟೇ ಇದೆ, ಈಗ ಇರ್ಬೋದು ಹೇಗೆ ಇರ್ಬೇಕು ಅನ್ನುವಂಥದ್ದು. ಮಧ್ಯಪ್ರದೇಶದಲ್ಲಿ ಬಂದಿರುವಂತ ಕಾಯ್ದೆಗಳನ್ನಿರ್ಬೋದಾ, ಅಥವಾ ಉತ್ತರ ಪ್ರದೇಶದ ಕಾಯ್ದೆ ಇಲ್ಲಿರ್ಬೋದಾ, ಅಥವಾ ಗುಜರಾತಿನಿಂದ ಒಂದಷ್ಟು ಅಂಶಗಳನ್ನು ತಗೊಳ್ಬೋದು ಅನ್ನುವಂಥ ಮಾಹಿತಿ ಇದೆ, ಬಿಟ್ಟರೆ ಕರ್ನಾಟಕದಲ್ಲಿ ಯಾವ ರೀತಿ ಕಾಯ್ದೆ ಇಲ್ಲಿದೆ ಅನ್ನೋದು ಗೊತ್ತಿಲ್ಲ. ಇವ್ರು ಹೇಳಿದ ಹಾಗೆ ನಮ್ಮ ವಿರೋಧ ಇರುವಂಥದ್ದು ಆಮಿಷದ ಮತಾಂತರಕ್ಕೆ. ಇವ್ರು ಹೇಳಿದ್ರು ನಾವೆಲ್ಲಿ ಕೂಡ ಆಮಿಷವೇ ಮಾಡಲಿಲ್ಲ. ಗೂಳಿಹಟ್ಟಿ ಶೇಖರ್ ಅವರ ಕ್ಷೇತ್ರದ ಉದಾಹರಣೆಯನ್ನು ಕೊಟ್ಟರು. ಮೊನ್ನೆ ತಮಿಳುನಾಡಿನಲ್ಲಿ ಭೋವಿ ಸಮುದಾಯದ ಒಂದಷ್ಟು ಜನರನ್ನು ಮತಾಂತರ ಮಾಡುವಾಗ ಅವ್ರು ಕೊಟ್ಟಂಥ ಉತ್ತರ ಏನಂತ ಹೇಳಿದರೆ ಬಹಳ ವ್ಯಂಗ್ಯ ಮಾಡುವಂಥದ್ದು. ಹಿಂದೂಗಳಿಗೆ 32,000 ದೇವರಿದ್ದಾರೆ, ನಮ್ಮಲ್ಲಿರುವಂಥದ್ದು ಒಬ್ಬನೇ, ನೀನು ಬಾ ನಮ್ಮ ಕಡೆಗೆ ಅನ್ನುವಂಥ ರೀತಿಯಲ್ಲಿ ಅವರು ಮಾತನ್ನು ಹೇಳಿದರು. ಈ ರೀತಿಯಾಗಿ ಮತ್ತೊಂದು ಧರ್ಮವನ್ನು ತುಚ್ಛವಾಗಿ ಕಾಣುವ ಮುಖೇನವಾಗಿ ಮತಾಂತರ ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ನಮ್ಮದು ವಿರೋಧ ಇರುವಂಥದ್ದು. ಅದಕ್ಕೋಸ್ಕರ ಅವೆಲ್ಲವೂ ಕೂಡ ನಿಲ್ಲಬೇಕು ಅಂತ ಹೇಳಿದರೆ ಕರ್ನಾಟಕದಲ್ಲಿ ಅತ್ಯಂತ ಶೀಘ್ರವಾಗಿ ಮತಾಂತರ ಕಾಯ್ದೆ ಬರಬೇಕು. ಓಕೆ ಓಕೆ ಓಕೆ. ಒಬ್ರು ಕಾಲರ್ ಇದ್ದಾರೆ, ವಿಜಯ ಅಂತ ಹೇಳಿ. ಹಲೋ ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್. ನಂದು ಕ್ವಶನ್ ಸುಹಾಸ್ ಅವರಿಗೆ. ಖಂಡಿತ ಕೇಳಿ. ಮತಾಂತರ ನಿಷೇಧಾಗೆ ಬಗ್ಗೆ ಕೇಳ್ಬೇಕಿತ್ತು. ಅದು ಆಕ್ಚುಲಿ ನಮಗೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಫ್ರೀಡಮ್ ಆಫ್ ರಿಲಿಜನ್ ಇದೆಯಲ್ಲ, ನಮ್ಮ ಇಷ್ಟ ನಾವ್ ಯಾವ್ದು ಮತಾಂತರ ಬೇಕಾದ್ರೆ ಇದ್ ಮಾಡ್ಬೋದು, ಯಾವ ಮತ ಬೇಕಾದ್ರೆ ಇದ್ ಮಾಡ್ಬೋದು. ದೇವರನ್ನ ನಂಬಲಿಕ್ಕೆ ಅದೊಂದು ದಾರಿ ಅಷ್ಟೇ. ಸೊ ರಿಲಿಜನ್ ಮೇಲೆ ಯಾಕೆ ಅದೊಂದು ಆಗಿ ಇದ್ ಮಾಡ್ಬೇಕು, ನಾವ್ ಅದೇ ಫಾಲೋ ಮಾಡ್ಬೇಕಂತ? ಅದ್ ನಮ್ಮ ನಮ್ಮ ಪರ್ಸನಲ್ ಇಷ್ಟ ಅದು. ಸೊ ಅದಕ್ಕೆ ಗವರ್ಮೆಂಟ್ ಮಧ್ಯದಲ್ಲಿ ಬರಬಾರ್ದಲ್ಲ ಅಂತ.
ಅರ್ಥ ಆಗ್ಲಿಲ್ಲ ಅವರ ಪ್ರಶ್ನೆ. ಓಕೆ, ಅವರ ಪ್ರಶ್ನೆ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಮತ್ತೊಮ್ಮೆ ನೀವು ಹೇಳಿ. ದೇವರನ್ನ ನಂಬಬೇಕಂತ ಯಾವ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೂಡ ಇಲ್ಲ. ಅವ್ರು ಹೇಳ್ತಾ ಇರೋದು ಹೇಗೆ ಅಂತ ಹೇಳಿದ್ರೆ, ದೇವರನ್ನ ನಂಬೋದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ, ನಾವು ಮತಾಂತರ ಆಗೋದು ಅಂತ. ದೇವರನ್ನ ನಂಬಬೇಕಂತ ಯಾವ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೂಡ ಬರ್ದಿಲ್ಲ, ಅವೆಲ್ಲವೂ ಕೂಡ ನಂಬಿಕೆ. ನಾನು ಅದನ್ನೇ ಹೇಳಿದೆ, ಅದು ನಂಬಿಕೆ. ಆದ್ರೆ ಆಮಿಷದ ಮತಾಂತರ ಆಗಬಾರ್ದು ಅಂತ. ಅವ್ರು ಆಗ್ಬೋದು ಮತಾಂತರ, ಈಗ ಹೇಳಿದವರು ನಮ್ಮ ಇಷ್ಟ, ನಾವು ಯಾವ ಧರ್ಮ ಕೂಡ ಹೋಗ್ಬೋದು ಅಂತ ಹೇಳಿದ್ರು. ಅವರ ಇಷ್ಟದಲ್ಲಿ ಹೋದ್ರೆ ಯಾವ ವಿರೋಧ ಕೂಡ ಇಲ್ಲ. ನಾನು ಮೊದಲೇ ಹೇಳಿದೆ, ನಮ್ಮ ನಮ್ಮ ಇಷ್ಟವನ್ನು ಯಾವ್ದು ಕೂಡ ಮಾಡ್ಬೋದು. ನಾವು ವಿರೋಧ ಮಾಡ್ತಾ ಇರುವಂಥದ್ದು ಅವ್ರ ಇಷ್ಟಕ್ಕೆ. ಅಲ್ಲಿ ಮತಾಂತರ ಕಾಯ್ದೆ ನಿಷೇಧ ಆದ್ರೆ ಇಷ್ಟದ ಮತಾಂತರವನ್ನ ಕಾಯ್ದೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದರಲ್ಲಿ ಒಂದಷ್ಟು ಸುಳಿವುಗಳು ಇರ್ತದೆ. ಈಗ ಫಾರ್ ಎಕ್ಸಾಂಪಲ್, ಲವ್ ಮ್ಯಾರೇಜ್ ಆಗಿ ರಿಜಿಸ್ಟರ್ ಮ್ಯಾರೇಜ್ ಆಗ್ತಾರೆ, ಜೊತೆಗೆ ಸಂಬಂಧಗಳು ಕೂಡಿಕೊಂಡು ಮದುವೆ ಆಗ್ತಾರೆ. ಲವ್ ಮ್ಯಾರೇಜ್ ಆದಾಗ ಒಂದು ಅಬ್ಜೆಕ್ಷನ್ ನೋಟಿಸ್ ಅಂತ ಹಾಕ್ತಾರೆ, ನಾವು ನೋಡಿರ್ಬೋದು ರಿಜಿಸ್ಟರ್ ಆಫೀಸ್ ಅಲ್ಲಿ ಮುಂದ್ಗಡೆ ಹಾಕ್ತಾರೆ, ಇವರಿಬ್ರು ಮದುವೆ ಆಗಿದೆ, ಯಾವುದೇ ಅಬ್ಜೆಕ್ಷನ್ ಇದ್ರೆ ಸಲ್ಲಿಕೆ ಮಾಡಬಹುದು ಅಂತ. ನಾವು ಹೇಳ್ತಿರೋದು ಅಂತ ಪಾಯಿಂಟ್ಸ್ ಗಳು ಇದರಲ್ಲಿ ಬರಬೇಕು, ಅಂತ ಪಾಯಿಂಟ್ಸ್ ಗಳು ಮತಾಂತರ ನಿಷೇಧ ಕಾಯ್ದೆಯಲ್ಲಿ ಬರಬೇಕು. ವಿಜಯ್ ಅವ್ರು ಕರೆ ಮಾಡಿ ಅವ್ರು ಇಷ್ಟ ಇದ್ರೆ ಹೋಗ್ಬೋದು, ಹಾಗೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ಅವ್ರು ಹೋದ ನಂತರ ಒಂದು ಅಬ್ಜೆಕ್ಷನ್ ಬರಬೇಕು, ಅವ್ರ ನೋಟಿಸ್ ಬೋರ್ಡ್ ಅಲ್ಲಿ ಹಾಕ್ಬೇಕು, ಇವ್ರು ಇವ್ರು ಹೀಗೆ ಹೋಗಿದ್ದಾರೆ, ಇವ್ರು ಇವ್ರಿಗೆ ಹೋಗಿ ಹೋಗಿದ್ದಾರೆ, ಯಾರ್ದಾದ್ರೂ ಅಬ್ಜೆಕ್ಷನ್ ಇದೆಯಾ? ಈಗ ಮದುವೆ ಆಗುದು ಕೂಡ 18 ದಾಟಿದವರೆ, 21 ದಾಟಿದವರೆ, ಆದ್ರೂ ಕೂಡ ನಮ್ಮ ಕಾನೂನಲ್ಲಿ ಒಂದು ಸಲಹೆ ಇದೆ, ಅದನ್ನ ಲಾಸ್ಟ್ಗೆ ಜುಡಿಶಿಫಿಕೇಶನ್ ಕೊಡುವಂತದ್ದು ರಿಜಿಸ್ಟ್ರಾರೆ. ಇಲ್ಲಿ ಕೂಡ ಹಾಗೆ ಇರ್ಲಿ, ಮತಾಂತರ ನಿಷೇಧ ಕಾಯ್ದೆಯಲ್ಲಿ ಕೂಡ ಅಂತ ಕಾನೂನುಗಳು ಬರ್ಲಿ, ಅಂತ ಕಾನೂನುಗಳು ಬರ್ಲಿ ಅನ್ನೋದು ನಮ್ಮ ಆಶಯ. ಪ್ರಶಾಂತ್ ಅವರು ಏನು, ಈಗಾಗಲೇ ನೋಡಿ, ಈಗಾಗಲೇ ನಮಗೆ ಬರೆದಿಟ್ಟಿರುವಂತ ಸಂವಿಧಾನ ಅದ್ಭುತವಾದ ಸಂವಿಧಾನ, ನಮ್ಮ ದೇಶದ ಸಂವಿಧಾನ ಬಹಳ ಅದ್ಭುತವಾಗಿರುವಂಥದ್ದು, ಅದರಲ್ಲಿ ಎಲ್ಲವನ್ನು ಕೂಡ ಒಳಗೊಂಡಿದೆ. ಆರ್ಟಿಕಲ್ 25 ಕೂಡ ಯಾರಿಗೆ ಕೂಡ ಫೋರ್ಸಿಬಲ್ ಅಥವಾ ಅಮಿಷದ ಒಂದು ವೇಳೆ ಮತಾಂತರ ಮಾಡುವುದಾದರೆ ಅಲ್ಲಿ ಅವನಿಗೆ ಬೇಕಾದ ಪನಿಷ್ಮೆಂಟ್ ಕೊಡುವಂಥ ಅವಕಾಶಗಳಿವೆ. ಇವತ್ತು ನಾವು ಹೇಳ್ತಾ ಇರುವಂಥದ್ದು, ಇವತ್ತು ಯಾರು ಮತಾಂತರ ಒಂದು ವೇಳೆ ಫೋರ್ಸಿಬಲ್ ಮಾಡಿದ್ದೇನೆ, ಅವನ ಕಂಪ್ಲೇಂಟ್ ಇಲ್ಲ. ಕಂಪ್ಲೇಂಟ್ ಮಾಡುವವರು ಬೇರೆ ಯಾವುದು ಸಂಘಟನೆಯವರು, ಸಂಘಟನೆಯವರು ಕಂಪ್ಲೇಂಟ್ ಮಾಡ್ತಿರೋದ್ರಿಂದ ಅವರು ಮಾಡ್ತಾ ಇಲ್ಲ, ಬೇರೆ ಸಂಘಟನೆಯವರು ಹೇಳ್ತಾರೆ ಅವರು ಅವರು ಮತಾಂತರ ಮಾಡ್ತಿದ್ದಾರೆ. ಕಂಪ್ಲೇಂಟ್ ಮಾಡುದು ಮಾತ್ರ ಅಲ್ಲ, ಪ್ರಾರ್ಥನಾ ಮಂದಿರಗಳಿಗೆ ಹೋಗುವಂಥದ್ದು, ಅಲ್ಲಿ ದಾಳಿ ಮಾಡುವಂಥದ್ದು, ಕಾನೂನನ್ನು ಕೈಗೆತ್ತುಕೊಳ್ಳುವಂಥದ್ದು. ಇವತ್ತು ನಾವು ಹೇಳ್ತೇವೆ, ಸಂವಿಧಾನವನ್ನು ನೀವು ಮಾತಾಡುವಂಥವ್ರು, ನಾವು ಸಂವಿಧಾನಕ್ಕೆ ಗೌರವ ಕೊಡಬೇಕು, ಕಾನೂನಿಗೆ ಗೌರವ ಕೊಡಬೇಕು. ಒಂದು ವೇಳೆ ಅಂಥ ಮತಾಂತರಗಳು ಆಗುವುದಾದರೆ ನಾವು ಕೂಡ ಅದಕ್ಕೆ ವಿರೋಧ ಮಾಡ್ತೇವೆ, ನಾವು ಕೂಡ ಬಲವಂತದ ಅಮಿಷದ ಮತಾಂತರಕ್ಕೆ ನಮ್ಮ ವಿರೋಧವಿದೆ. ಆದರೆ ನೀವು ಹೆಸರನ್ನು ಇಟ್ಕೊಂಡು ನೀವು ದಾಳಿಗಳನ್ನು ಮಾಡುವಂಥದ್ದು ಅಂಥದ್ದಿದ್ದರೆ ಕಂಪ್ಲೇಂಟ್ ಮಾಡಿರಿ. ನಮ್ಮ ಪೊಲೀಸ್ ವ್ಯವಸ್ಥೆ ಮೇಲೆ ನಮಗೆ ನಂಬಿಕೆ ಇರಬೇಕು, ಆ ವ್ಯವಸ್ಥೆ ಇದೆ ನಮಗೆ. ಇವತ್ತು ನಮಗೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇದಕ್ಕೆ ಎಲ್ಲ ವ್ಯವಸ್ಥೆಗಳಿವೆ. ಒಂದು ವೇಳೆ ಒಬ್ಬ ಎಲ್ಲಿಯಾದರೂ ಕೂಡ ಬಲವಂತ ಡೆಫಿನೇಷನ್ ಏನು ಹೇಳಿ, ಇವತ್ತು ಬಲವಂತ ಹೇಳ್ತಾರಲ್ಲ, ವಾಟ್ ಇಸ್ ದ ಡೆಫಿನೇಷನ್? ಇವತ್ತು ಸರ್ಕಾರ ಅದನ್ನು ಹೇಳಿ, ಇವತ್ತು ಬಲವಂತ ಅಂದರೆ ಏನು, ಅಮಿಷ ಅಂದರೆ ಏನು ಇವತ್ತು? ಹಾಗಾದರೆ ನಾನು ಹೇಳ್ತೇನೆ ನಿಮಗೆ, ಹಿಂದಿನಿಂದಲೂ ಕೂಡ ಕಾಲ್ ಇದೆಯಾ? ಓಕೆ, ಒಬ್ರು ಕಾಲರ್ ಇದ್ದಾರೆ, ಅದಾದ ನಂತರ ಮಾತಾಡ್ತೇನೆ. ದಯಾನಂದ್ ಅಂತ ಹೇಳಿ ಕಲಬುರಗಿಯಿಂದ. ಹಲೋ, ನಮಸ್ತೆ. ಸೊ ನೋಡಿ, ಇವತ್ತು ಇವತ್ತು ನಿನ್ನೆದ್ದು ವಿಚಾರಗಳಲ್ಲ. ಇವತ್ತು ಸರ್ಕಾರ ಹೇಳ್ತಾ ಇದೆ ಬಲವಂತ ಮತ್ತು ಅಮಿಷ. ಡೆಫಿನೇಷನ್ ಕೊಡಿ, ಯಾವ್ದು ಅಮಿಷ ಯಾವ್ದು ಬಲವಂತ? ನನ್ನ ಲೆಕ್ಕದಲ್ಲಿ ಬಲವಂತ ಹೇಳಿದ್ರೆ ಒಬ್ಬನ್ನು ಎಳ್ಕೊಂಡು ಬರಬೇಕು, ಅವನ ಮೇಲೆ ಧರ್ಮವನ್ನು ಹೇರ್ಬೇಕು, ಇದು ಬಲವಂತ. ಅದು ಬಿಟ್ಟು ಅಥವಾ ಅಮಿಷ ಅಂತ ಹೇಳಿದ್ರೆ ಅವನಿಗೆ ಏನೋ ಒಂದಷ್ಟು ಹಣ ಕೊಡಬೇಕು, ಹಣ ಕೊಟ್ಟು ನನ್ನ ಧರ್ಮಕ್ಕೆ ಸೇರಿಸಿಕೊಳ್ಳುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಸರ್ಕಾರ ನೀವು ಡೆಫಿನೇಷನ್ ಕೊಡಿ, ಯಾವುದು ಬಲವಂತ ಯಾವುದು ಅಮಿಷ ಯಾವ. ಇವತ್ತು ಹಾಗಾದರೆ ನಾಳೆ ನೋಡಿ, ಹಿಂದಿನಿಂದ ಕೂಡ ನಾವು ಸಮಾಜ ಸುಧಾರಣೆ ಅನೇಕ ಕೆಲಸಗಳು ಮಾಡ್ತೇವೆ. ಅನೇಕರು ಬಡವರು ಬರ್ತಾರೆ, ಅನೇಕರು ಬೇರೆ ಬೇರೆ ಕಡೆ ಬರ್ತಾರೆ, ಅಂಥವ್ರಿಗೆ ಸಹಾಯ ಮಾಡಿದ್ದು ನಾಳೆ ನೀವೇನು ಹೇಳ್ತೀರಿ? ನೀವು ಹೇಳ್ತೀರಿ ಅದು ಅಮಿಷ ಕೊಡ್ತಿದ್ದೀರಿ, ನೀವು ಅವ್ರಿಗೆ ಅಮಿಷ ಮಾಡ್ತಿದ್ದೀರಿ. ನಾವು ನೀವು ಹಿಂದೆ ನೋಡಿದರೆ ಎಜುಕೇಷನ್ ಸಿಸ್ಟಮ್ ತಂದದ್ದು ಇದೆಲ್ಲ, ಅವತ್ತು ಮುಂಚಿನಿಂದ ಕೂಡ ನಾವು ಫ್ರೀಯಾಗಿ ಎಜುಕೇಷನ್ ಕೊಟ್ಟೆವು. ಇದೆಲ್ಲ ಮತಾಂತರ ಮಾಡಲಿಕ್ಕೆ ಆ ರೀತಿ ಮತಾಂತರ ಮಾಡುವುದಾದರೆ ಇವತ್ತು ಕ್ರೈಸ್ತರ ಸಂಖ್ಯೆ ಎಷ್ಟಾಗಿ ಬೇಕಾಗಿತ್ತು? ಅಮೇರಿಕಕ್ಕೆ ಯೇಸು ಕ್ರಿಸ್ತರ ಶಿಷ್ಯ ಅಮೇರಿಕೆಗೆ ಹೋಗೋದಕ್ಕಿಂತ ಮುಂಚೆ ಭಾರತ ದೇಶಕ್ಕೆ ಬಂದಿದ್ದರು. ದ ಕ್ರಿಶ್ಚಿಯಾನಿಟಿ ಪ್ರಾರಂಭವಾಗುವ 2000 ವರ್ಷ ಹಿಂದೆ ಏನು ಕ್ರಿಶ್ಚಿಯಾನಿಟಿ ಪ್ರಾರಂಭವಾಯಿತಾ, ಆ ಸಮಯ ಮೊದಲನೇ ಶಿಷ್ಯ ಡೈರೆಕ್ಟ್ ಶಿಷ್ಯರು ಭಾರತ ದೇಶಕ್ಕೆ ಬಂದಿದ್ದರು. ಒಂದು ವೇಳೆ ಮತಾಂತರವೇ ಒಂದು ಇದಾದರೆ ಇವತ್ತು ಅಮೆರಿಕಕ್ಕಿಂತ ಜಾಸ್ತಿ ಇವತ್ತು ಕ್ರೈಸ್ತರಲ್ಲಿ ಇರಬೇಕು, ಕ್ರೈಸ್ತರ ಇರಬೇಕು. ಹಾಗಾದ್ರೆ ನಮ್ಮ ಕಾಲರ್ ಇದ್ದಾರೆ, ಮಾರ್ಗರೇಟ್ ಅಂತ ಹೇಳಿ ಮಂಗಳೂರಿಂದ ಕರೆ ಮಾಡ್ತಿದ್ದಾರೆ. ಹಲೋ, ನಮಸ್ತೆ ಮಾರ್ಗರೇಟ್. ಮಂಗಳೂರಿಂದ, ಮಂಗಳೂರಿಂದ ಹೇಳಿ ಮೇಡಮ್. ಹಲೋ ಹೇಳಿ. ಹಲೋ, ಹಲೋ, ಗುಡ್ ಈವ್ನಿಂಗ್ ಸರ್. ಸುಹಾಸ್ ಶೆಟ್ಟಿ ಅವರೇ,
ಹೇಳಿ. ನಾನು ಒಂದು ಪ್ರಶ್ನೆ ಕೇಳ್ತೇನೆ. ಈಗ ಬ್ರಹ್ಮ ಕುಮಾರಿ, ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ ಅಂತ ನಮಗೆ ಕಲಿಸ್ಲಿಕ್ಕೆ ಹೇಳಿದ್ರು ಅಂತ ಟೀಚರ್ ನಮ್ಗೆ ಯಡಿಯೂರಪ್ಪ ಹೇಳಿದ್ರು. ಭಗವದ್ಗೀತೆ ನಾವೇ ಕಲಿಸ್ಬೇಕಂತ ಹೇಳಿದ್ರು. ಸೊ ನಾನು ಯೋಗಿ ಶಕ್ತಿ MLA ಇರುವಾಗ ನಾನು ಕೇಳಿದ್ದೆ, ಒಂದು ಭಗವದ್ಗೀತೆ ಕೊಡಿ, ಎಲ್ಲವೂ ನಾವು ಸತ್ಯವೇದ ನಾವು ಕಲಿಸ್ತೇವೆ, ಸತ್ಯವೇದ ಗೊತ್ತುಂಟು ನಮ್ಗೆ, ಮತ್ತೆ ಭಗವದ್ಗೀತೆ ಮತ್ತೆ ಇದು ಕುರಾನ್ ಅವರವರು ಕೊಡ್ಬೇಕು. ಕೇಳ್ತದಾ? ಕೇಳ್ತಾ ಇದೆ ಹೇಳಿ. ಕುರಾನ್ ಎಲ್ಲ ನಾನು ಸ್ಟಡಿ ಮಾಡಿ ನಮಗೆ ಜಪ್ಪು ಸೆಮಿನಾರಿಗೆ ಅಲ್ಲಿಗೆ ಶಾಂತಿ ನೆಲಕ್ಕೆ ಎಲ್ಲ ಅದಕ್ಕೆ ಗುರುಮಠಕ್ಕೆಲ್ಲ ಕೂಡ್ಲಿಕ್ಕೆ ಆಗುದಿಲ್ಲ ಅಲ್ಲ. ನನ್ಗೆ ಈಗ 67 ವರ್ಷ, ನನಗೆ 60 ವರ್ಷ ನನಗೆ ಶಾಲೆಗೆ ಹೋದೆ. ದೇವರ ಭಯ ಮಕ್ಕಳಿಗೆ LKG ಇಂದ ಹುಟ್ಟಿಸಿದ್ದೇನೆ ಡಿಗ್ರಿವರೆಗೆ. ದೇವರ ಭಯ ಜ್ಞಾನದ ಆರಂಭ ಗೊತ್ತುಂಟ ನಿಮ್ಗೆ. ಗುರು ಬ್ರಹ್ಮ ಯಾರು? ಬ್ರಹ್ಮ ಶಿವಪುರ ಪಿತ ಅಂತ ಹೇಳ್ತೀರಲ್ಲ, ಹೌದು. ದೇವರ ಭಯ ಹುಟ್ಟಿಸಿದ್ರೆ ಮಾತ್ರ ಕರೆಕ್ಟ್ ಆಗ್ತದೆ. ಅದು ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ, ಅದು ಯಾರಂತ ನಮ್ದು ಈಗ ಚರ್ಚೆಯಲ್ಲಿ ಪೂಜೆ. ರೋಮನ್ ಕ್ಯಾಥಲಿಕ್ ಅಲ್ಲಿ ಸಹ ಈಶ್ವರ ಪರಮೇಶ್ವರ ಆಗ್ತಾರೆ. ಹಾಗಂದ್ರೆ ಏನು ಈಶ್ವರ ಅಂದ್ರೆ ಯಾರು? ಕ್ರಿಸ್ತ ಪೂರ್ವದಲ್ಲಿ ಯೋ ಶಿವ ಅಂತ ಉಂಟು, ಯಹೋವ ಅಂತ ತಂದೆ ಹೆಸರು. ಶಿವ ಅಂದ್ರೆ ಯಾರು? ಈಶ್ವರ ಶಂಕರ, ಆದಿಶಂಕರ ಆಚಾರ್ಯ ಅಂದ್ರೆ ಯಾರು? ಶಂಕರಪುರ ಯೇಸುಪುರ ವಿಶ್ವಾಸದ ಮನೆ ಉಂಟು ಅಲ್ಲಿ, ಅಲ್ಲಿ ಹಸರ ಚಾನಲ್ ಬರ್ತದೆ. ನಾನು ನಳಿನಿ ಗಡ್ಡೆಲ ಹತ್ರ ಹೇಳಿದ್ದೇನೆ, ವೇದವಂತರ ಹತ್ರ ಮಾತಾಡ್ತಾ ಇದ್ದೇನೆ. ನೀರಾದ ನಮ್ಮ ಕಾರ್ಪೊರೇಟರ್ ಎಲ್ಲರೂ ನಾನು ಹೇಳಿದ್ರೆ ಯಾಕೆ ಎಲ್ಲ ಒಂದೇ ಪರಮಪಿತ ಪರಮಾತ್ಮ, ಅದೇ ತಂದೆ. ಭಗ ಪಂಚಭೂತ ಅಂದ್ರೆ ಏನು? ಅಗ್ನಿ, ವಾಯು, ನೀರು. ಓಕೆ ಮೇಡಮ್, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಇವರು ಮಾತಾಡ್ತಾ ಹೇಳಿದ್ರು ನಾವು ಮತಾಂತರ ಮಾಡ್ತಾ ಹೋದ್ರೆ ಅವ್ರು ಒಂದ್ ಮಾತನ್ನ ಹೇಳ್ತಾರೆ, ಬಲವಂತ ಮತ್ತೆ ಆಮಿಷ ಅಂತ ಹೇಳಿದ್ರೆ ಏನು, ಅದಕ್ಕೆ ನಿಜವಾದ ಡೆಫಿನೇಷನ್ ಬೇಕು ಅಂತ ಹೇಳಿದ್ರೆ ಆಸ್ ಎ ಲೆಕ್ಚರರ್ ಹಾಗೆ ನೀವು ಅದಕ್ಕೆ ಅವ್ರು ಹೇಳಿದ್ರೆ ಸರ್ಕಾರ ಹೇಳಬೇಕು ಅದಕ್ಕೆ ಆನ್ಸರ್ ಅಂತ ಹೇಳಿದ್ದಾರೆ. ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಬಲವಂತ ಅಂತ ಹೇಳಿದ್ರು ಹಾಗೆ ಆಮಿಷ ಅಂತ ಹೇಳಿದ್ರೆ ಏನು ಅಂತ ಅಂದ್ರೆ ಅದರ ಡೆಫಿನೇಷನ್ ಕೊಡ್ಲಿಕ್ಕೆ ನಾನು ಕನ್ನಡ ಉಪನ್ಯಾಸಕ್ಕಲ್ಲ, ಕನ್ನಡದಲ್ಲಿ ಸ್ವಲ್ಪ ಹಿಂದೆ ಇದ್ದೇನೆ, ಆದ್ರೂ ಕೂಡ ಹೇಳ್ತೇನೆ. ಆಮಿಷ, ಆಮಿಷ ಅಂದ್ರೆ ಏನು ಅಂತ ಹೇಳಿದ್ರು, ಇವ್ರು ಹೇಳಿದ್ರು ಇವಾಗ ನಾವೆಲ್ಲಿ ಕೂಡ ಆಮಿಷವನ್ನು ಒಡ್ತಾ ಇಲ್ಲ, ಆಮಿಷದ ಮತ ನಾವು ಸಹಾಯ ಮಾಡಿದ್ದೇವೆ ಅಷ್ಟೇ ಅಂತ. ಈಗ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ಬೋದು. ನಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಆ ಮಕ್ಕಳನ್ನು ಇಲ್ಲಿಗೆ ಬಾ ಅಂತ ಕರೆದ್ರೆ ಅವ್ರು ಅಷ್ಟು ಸುಲಭದಲ್ಲಿ ಬರುವುದಿಲ್ಲ, ಆ ಮಕ್ಕಳ ಮೂಡು ಬದಲಾಗ್ತಾ ಇರುತ್ತೆ. ಅದೇ ಒಂದು ಡೈರಿ ಮಿಲ್ಕ್ ಪಾಕೆಟ್ ಅನ್ನು ಹೋಗಿ ಹಿಡ್ಕೊಂಡ್ರೆ ಸಾಕು, ಆ ಡೈರಿ ಮಿಲ್ಕ್ ಕೈಯಲ್ಲಿದ್ರೆ ಓಡೋಡಿ ಬರುತ್ತೆ ಮಕ್ಕಳು. ಅಂದ್ರೆ ಆ ಮಗುಗೆ ಏನು ಬೇಕು? ಆ ಚಾಕ್ಲೇಟ್ ಬೇಕು ಮಗುಗೆ, ಆ ಚಾಕ್ಲೇಟ್ ಬೇಕು. ಒಬ್ಬ ಬೈಕಲ್ಲಿ ಬಿದ್ದಿರ್ತಾನೆ, ಆಗ ಯಾರೂ ಇರುವುದಿಲ್ಲ, ಆಗ ಅವನ ಬದಿಯಲ್ಲಿ ಯಾರೋ ಅವನು ಹೇಳ್ತಾನೆ, ಎದ್ದಿಸ್ತಾನೆ ನೋಡಿ, ಅವನೇ ಅವನ ಪಾಲಿಗೆ ದೇವರಾಗ್ತಾನೆ. ಆ ಸಂಕಷ್ಟದಲ್ಲಿ ಮುಳುಗಿರುವವನಿಗೆ, ನೀರಲ್ಲಿ ಮುಳುಗಿರುವವನಿಗೆ ಒಂದು ಹುಲ್ಲುಗಡ್ಡಿ ಸಿಕ್ಕಿದ್ರೆ ಅದೇ ಸಾಕಂತೆ, ಅದೇ ದೊಡ್ಡ ವಿಷಯ. ಅದೆಲ್ಲ ಕೂಡ ನಾವು ಸಹಾಯ ಮಾಡ್ತೇವೆ. ಇಲ್ಲಿ ಮತಾಂತರ ಮಾಡುವಂಥ ಗುಂಪು ಇದನ್ನೇ ಮಿಸ್ಯೂಸ್ ಮಾಡ್ತಾ ಇದೆ. ಇದಕ್ಕೋಸ್ಕರ ಮತಾಂತರ ಕಾಯ್ದೆ ಬೇಕು ಅಂತ ಹೇಳೋದು ನಾವು. ಎಲ್ಲೋ ಒಂದು ಕಡೆ ತುಂಬ ಬಡವರು ಯಾರಿರ್ತಾರೆ, ಆ ಬಡವರಿಗೆ ಸಹಾಯ ಅನ್ನುವಂಥ ಹೆಸರಲ್ಲಿ, ಸಹಾಯ ಮಾಡ್ತೇವೆ ಅನ್ನುವಂಥ ಹೆಸರಲ್ಲಿ ಮತಾಂತರದ ಪ್ರಯತ್ನಗಳು ಇವತ್ತು ಆಗ್ತಾ ಇದೆ. ಇದು ಇವತ್ತು ನಿನ್ನೆ ನಡೆದದಲ್ಲ, ಇತಿಹಾಸದಲ್ಲಿ ಪಠ್ಯಪುಸ್ತಕಗಳಲ್ಲಿ ದೊಡ್ಡ ದೊಡ್ಡ ಸಹಾಯ ಮಾಡಿದವರು ಅಂತ ಯಾರನ್ನು ನಾವು ತಿಳಿದಿದ್ದೇವ, ಅವರು ಕೂಡ ಮಾಡಿದ್ದು ಅದನ್ನೇ ಅಂದು ಕೋಲ್ಕತ್ತಾದಲ್ಲಿ. ಇವತ್ತು ಬೇರೆ ಬೇರೆ ಕಡೆಗೆ, ಇವತ್ತು ಕರ್ನಾಟಕದಲ್ಲಿ ಇರ್ಬೋದು ಅಥವಾ ಇಡೀ ದೇಶದಲ್ಲಿ ಇರ್ಬೋದು, ವಿಶೇಷವಾಗಿ ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ಇರ್ಬೋದು, ಇಂತಹ ಪ್ರಯತ್ನಗಳು ಜಾಸ್ತಿ ಆಗ್ತಾ ಇದೆ. ಈಗ 2 ದಿನಗಳ ಹಿಂದೆ ಮಂಗಳೂರಿನಲ್ಲಿ ನಡೆದ ಒಂದು ಘಟನೆ ನೋಡಿದೆ. ಒಬ್ಬ ಗಂಡ ಹೆಂಡತಿಯ ನಡುವೆ ಏನೋ ಕಲಹ ಬಂದದ್ದನ್ನ ಮತ್ತೊಬ್ರು ಮಿಸ್ಯೂಸ್ ಮಾಡ್ಲಿಕ್ಕೆ ನೋಡಿರುವಂಥದ್ದು, ನಿನ್ನ ಗಂಡ ಸರಿ ಇಲ್ಲ, ಗಂಡ ಕುಡಿದು ಬರ್ತಾನೆ ಅನ್ನುವಂಥ ರೀತಿಯಲ್ಲಿ ಬುದ್ಧಿ ಹೇಳುವ ನೆಪದಲ್ಲಿ ನಿನಗೆ ಇನ್ನೊಂದು ಹುಡುಗನನ್ನು ನೋಡಿ ಆ ಮದುವೆ ಮಾಡ್ತೇನೆ ಅನ್ನುವಂಥ ಕಾರಣವನ್ನು ಒಡ್ಡಿರುವಂಥದ್ದು, ನಂತರ ಅವರು ದುರಂತವಾಗಿ 4 ಜನ ಕೂಡ ಮರಣಪಟ್ಟಿದ್ದು, ಅವೆಲ್ಲದರಲ್ಲಿ ಕೂಡ ಆ ಪೊಲೀಸ್ ತನಿಖೆಯ ವೇಳೆಗೆ ಹೇಳಿದೆ. ಇವರು ಹೇಳಿದರು ಕರ್ನಾಟಕದಲ್ಲಿ ಯಾವುದೇ ತನಿಖೆಗಳು ಕೂಡ, ಯಾವುದೇ ಪ್ರಕರಣಗಳು ಕೂಡ ದಾಖಲಾಗಿಲ್ಲ ಅಂತ. ನನಗೆ ಗೊತ್ತಿರುವ ಪ್ರಕಾರ ಉಡುಪಿ ಜಿಲ್ಲೆಯಲ್ಲಿ 3 ಪ್ರಕರಣಗಳು ಚಾರ್ಜ್ ಶೀಟ್ ಆಗಿದೆ. ಆ ಕೋರ್ಟ್ನಲ್ಲಿ ಇನ್ನೂ ಕೂಡ ಯಾವುದೇ ಇದಾಗಲಿಲ್ಲ. ಅಂದರೆ ಸಮಯ ತಗೊಳ್ಳುತ್ತೆ. ಭಾರತದ ಸಂವಿಧಾನ, ಇವರು ಹೇಳಿದರು ಬಹಳ ಅದ್ಭುತವಾಗಿರುವ ಸಂವಿಧಾನ, ಬಹಳ ಅದ್ಭುತವಾಗಿದೆ, ವಂಡರ್ಫುಲ್ ಆಗಿದೆ, ಬದಲಾವಣೆಗಳು ಬೇಡ ಅಂತ. ನಾನು ಮತ್ತೊಂದು ಎಕ್ಸಾಂಪಲನ್ನು ಕೊಡ್ತೇನೆ. ಎಂಟ್ರಿ ಒಂದು 10 ವರ್ಷಗಳ ಹಿಂದೆ, 15 ವರ್ಷಗಳ ಹಿಂದೆ ಎಲ್ಲಿ ಕೂಡ ನೋಟಿಸ್ ಬೋರ್ಡ್ಗಳಲ್ಲಿ ಮೊಬೈಲ್ ಫೋನ್ ಉಪಯೋಗಿಸಬೇಡಿ ಅಂತ ಇರಲಿಲ್ಲ, ನೋ ಸ್ಮೋಕಿಂಗ್ ಅಂತ ಮಾತ್ರ ಇತ್ತು. ಆದರೆ ಇವತ್ತು ಕಾಲೇಜ್ಗಳಲ್ಲಿ, ಲೈಬ್ರರಿಗಳಲ್ಲಿ ಮೊಬೈಲ್ ಫೋನ್ ಉಪಯೋಗಿಸಬೇಡಿ ಅಂತ ಹಾಕಿದ್ದಾರೆ. ಅದು ಆವತ್ತಿರಲಿಲ್ಲ, ಇವತ್ತಿದೆ. ಯಾಕೆ? ಇವತ್ತು ಮೊಬೈಲ್ ಬಂದಿದೆ. ಹಾಗಾದರೆ ಅದು ಸ್ಟ್ರಿಕ್ಟೆಡ್ ರೂಲ್ಸ್ ಅಲ್ಲ, ಮೊಬೈಲನ್ನು ಇವತ್ತು ಮೊಬೈಲ್ ಯೂಸ್ ಮಾಡಬಾರ್ದು ನಾವು. ಅದೇ ಥರ ಬದಲಾವಣೆಗಳು ಜಗದ ನಿಯಮ. ಹಾಗಾಗಿ ಸಂವಿಧಾನ ಬಹಳ ಅದ್ಭುತವಾಗಿದೆ. ಆದರೆ ಸ್ವಲ್ಪ ಸ್ವಲ್ಪ ಈ ಮನೆ ಭಾಳ ದೊಡ್ಡ ಚೆನ್ನಾಗಿದೆ ಅಂತ ಹೇಳಿದರೆ ಪೈಂಟ್ ಹೋಗ್ತಾ ಇರುತ್ತೆ ಮನೆಯದು, ಪೈಂಟ್ ಕೊಡಬೇಕಾಗುತ್ತೆ ಗೃಹ ಪ್ರವೇಶ ಮಾಡುವಾಗ ಅಥವಾ ಮನೆಯಲ್ಲಿ ಮದುವೆ ಇದ್ದಾಗ, ಮದುವೆ ಫಂಕ್ಷನ್ ಇರುವಾಗ ಪೈಂಟ್ ಕೊಡಬೇಕಾಗುತ್ತೆ. ಅದೇ ರೀತಿ ಬಹಳ ಅದ್ಭುತವಾಗಿರೋ ಸಂವಿಧಾನವನ್ನು ಸ್ವಲ್ಪ ಸ್ವಲ್ಪ ಕಾಲಕ್ಕೆ ತಕ್ಕಂತೆ ಆ ಬದಲಾವಣೆಗಳ ಅಗತ್ಯ ಇದೆ. ಹಾಗಾಗಿ ಮತಾಂತರ ಕಾಯ್ದೆ ನಿಷೇಧ ಬೇಕು. ಓಕೆ, ಒಬ್ರು ಕಾಲರ್ ಇದ್ದಾರೆ, ಜೋಸೆಫ್ ಅಂತ ಹೇಳಿ. ಹಲೋ, ನಮಸ್ತೆ.
ಹಲೋ, ಓಕೆ, ಕರೆ ಕಟ್ ಆಗಿದೆ. ಪ್ರಶಾಂತ್ ಅವರೇ ಮಾತಾಡಿ. ನಾನು ಲೆಕ್ಚರರ್, ನನ್ನ ಸ್ನೇಹಿತರು ಹೇಳಿದ ಪ್ರಕಾರ ನಾನು ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವ್ರು ಹೇಳಿದರು ಯಾವುದೇ ಮಕ್ಕಳಿಗೆ ಕ್ಯಾಡ್ಬರಿ ತೋರಿಸಿದ್ರೆ ಬರ್ತಾರೆ ಅಂತೇಳಿ. ನಾನು ಹೇಳ್ತೇನೆ, ಯಾವುದೇ ಮಗುವಿಗೆ ಕೂಡ ಅವನಿಗೆ ಖುಷಿ ಇಲ್ಲದ ಒಂದು ಚಾಕ್ಲೇಟ್ ಕೊಟ್ಟರೆ ಅವ ತಗೊಳ್ಳೋದಿಲ್ಲ. ಅವನು ಸಂತೋಷಪಟ್ಟರೆ ಮಾತ್ರ ತಗೊಳ್ಳುವಂಥದ್ದು. ಒಂದು ಮಗು ಒಂದು ವೇಳೆ ತಾನು ಬಯಸಿದ ಆಹಾರವನ್ನೇ ಅವನು ಸಿಕ್ಕದಿದ್ದರೆ ಅವನು ಹಠ ಮಾಡ್ತಾನೆ. ಸೊ ಇವತ್ತು ಯಾರಿಗೂ ಕೂಡ ಧರ್ಮ ಅಂತ ಹೇಳಿದರೆ ಅದನ್ನು ಹೇರ್ಲಿಕ್ಕಾಗೋದಿಲ್ಲ. ಅದನ್ನು ಬಯಸಿ ಬರಬೇಕು, ಬಿಟ್ಟರೆ ಅದನ್ನು ಅದನ್ನು ಫೋರ್ಸಿಬಲ್ ಆಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಮಕ್ಕಳ ವಿಚಾರ ತಾವು ಹೇಳಿದರೆ, ಯಾಕೆ ತಾವು ಮಕ್ಕಳನ್ನು ಜಾಸ್ತಿ ಹೇಳ್ತಾರೆ ಅಂದರೆ ಅವರೊಂದು ಲೆಕ್ಚರ್ ಆಗಿದ್ದಾರೆ, ಹಾಗೆ ಹೇಳ್ತಿದ್ದಾರೆ. ಅದೇ ನಂತರ ತಾವು ಹೇಳಿದ್ರಿ ಮೊನ್ನೆ ಒಂದು ಕೇಸ್ ಆಗಿದೆ ಮಂಗಳೂರಿನಲ್ಲಿ ಅಂತೇಳಿ, ಪರ್ಕಳದಲ್ಲಿ ಕೂಡ ಒಂದು ಕೇಸ್ ಆಗಿದೆ. ಅದರ ಹೆಡ್ಲೈನ್ ಏನು ಬಂತು? ಒಬ್ರು ಕಾಲರ್ ಇದ್ದಾರೆ ಸರ್, ಅದಾದ ನಂತರ ನಾನು ನಿಮಗೆ ಮಾತಾಡ್ಲಿಕ್ಕೆ ಹೇಳ್ತೀನಿ. ಹಲೋ, ನಮಸ್ತೆ, ರಾಜರಾಮ್ ಅವರೇ. ಹೇಳಿ ಮೇಡಮ್. ಸರ್, ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು, ಮತಾಂತರ ನಿಷೇಧ ಕಾಯ್ದೆ ಬೇಕಾ ಬೇಡವಾ? ಮತಾಂತರ ಕಾಯ್ದೆ ಬೇಕಾ ಬೇಡವಂತದ್ದು ಮೊದಲು ಕೇಳಿ ಇವರು ನಮ್ಮ ಬಿಜೆಪಿ ಪ್ರವಕ್ತರ ಹತ್ರ ಕೇಳಿ. ಸುಬ್ರಹ್ಮಣ್ಯಂ ಸ್ವಾಮಿಯ ಮಗಳು ಯಾರ ಹತ್ರ ಮದುವೆ ಆಗಿದ್ದಾರೆ? ಇವರು ದೊಡ್ಡ ಹಿಂದೂವಾದಿ. ಮುಕ್ತಾರ್ ಅನ್ಸಾರಿ ಯಾವ ಹತ್ರ ಮದುವೆ ಆಗಿದ್ದಾರೆ? ಶಾರುಖ್ ಖಾನ್ ನ ಹೆಂಡತಿ ಯಾರು? ಇವರು ಅಷ್ಟು ತಾಕತ್ತಿದ್ದರೆ ಅವರಿಗೆ ಹೋಗಿ ಬಂದು ಮಾಡ್ಲಿಕ್ಕೆ ಹೇಳಿ. ಮತ್ತು ಕಾಯ್ದೆ ತರುವವರು ಇವರು ಯಾರು? ಇದು ಕಾಯ್ದೆ ಅಂದ್ರೆ ಅಷ್ಟು ಪ್ರೀತಿ ಇದ್ದಾರೆ ಅವರು ಹಿಂದೂ ಮೇಲೆ, ಹೊರಗೆ ದೇಶ ಹೋಗುವ ವಿಮಾನ ನಿಲ್ದಾಣದಲ್ಲಿ ಅವ್ರು ನಿಲ್ಲಿಸಿ, ಯಾರು ಹಿಂದೂ ಈ ದೇಶ ಬಿಟ್ಟು ಹೊರಗೆ ಹೊರಬಾರದು, ನಾವು ಸಾಕುತ್ತೇವೆ ಅಂತ ಹಿಮ್ಮತ್ತುಂಟ ಇವರ ಹತ್ರ? ಖಾಲಿ ಟಿವಿಯಲ್ಲಿ ಅಲ್ಲ. ಮತ್ತು ಮೊನ್ನೆ ಸುನೀಲ್ ಕುಮಾರ್ ಕೊಟ್ಟಿ ಬಯಸ್ತಾರೆ ಎಲ್ಲಾ ಕರ್ನಾಟಕದಲ್ಲಿ ಕೆಲಸ ಕರ್ನಾಟಕದಲ್ಲಿ ಬ್ಯಾಂಕಿಗೆ ಹೋಗಿ ಅಲ್ಲ ಯು ಪಿ ಬಯ್ಯನವರು ಇದ್ದಿದ್ದಾರೆ. ಹಲೋ, ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ ನಿಮ್ಮ ಮಾತು. ನಾವು ಕೇಳುದು ಖಾಲಿ ಪೇಪರ್ ನಲ್ಲಿ ಮತ್ತು ಓಟಿಗೋಸ್ಕರ ಇವರು ಮತಾಂತರ ಮಾಡುದು. ಇವರಿಗೆ ಹಿಮ್ಮತ್ ಇದ್ದಾರೆ ಸುಬ್ರಹ್ಮಣ್ಯ ಸ್ವಾಮಿ ಮಗಳನ್ನು ನಾಳೆ ಡಿವೋರ್ಸ್ ಮಾಡಿ ಅಲ್ಲ? ಓಕೆ ಸರ್, ನಿಮ್ಮ ಪ್ರಶ್ನೆಗೆ ಸುಹಾಸ್ ಶೆಟ್ಟಿ ಅವರು ಆನ್ಸರ್ ಅನ್ನ ಕೊಡ್ತಾರೆ. ಈ ಮತಾಂತರ ನಿಷೇಧ ಕಾಯ್ದೆ ಅನ್ನೋದು ಓಟಿಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ನೀವು ಇದಕ್ಕೆ ಆನ್ಸರ್ ಕೊಡ್ಬೇಕು. ಮತ್ತೆ ಏನೆಲ್ಲ ಹೇಳಿದ್ರು ಅವರು ಕರೆ ಮಾಡಿದಾಗ? ಇಲ್ಲಿ ಭಾರತ ನಮ್ಗೆ ಗೊತ್ತಿದೆ, ಭಾರತದಲ್ಲಿ ಏನೇ ಕಾನೂನು ಬಂದರೂ ಕೂಡ ಅದಕ್ಕೆ ವಿರೋಧ ಇರುವಂಥದ್ದೇ. ರೈತ ಕೃಷಿ ಕಾಯ್ದೆ ಬಂತು, ನಮ್ಗೆ ಗೊತ್ತಿದೆ, ಇಡೀ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಯಿತು. ಆ ಕಾಯ್ದೆಗಳನ್ನು ಮಾಡಿದಾಗ ಒಂದು ರೀತಿ ಹೇಳಿದರು, ಬಹಳ ದೊಡ್ಡದಾದಂಥ ಒಂದು ಕಾಯ್ದೆ, ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ರೈತರು ಇರಲಿಲ್ಲ. ರೈತರಿಗೆ ಅರ್ಥ ಮಾಡಿಸುವಂಥ ಕೆಲಸವನ್ನು ಕೂಡ ಮಾಡುವಲ್ಲಿ ಎಲ್ಲೋ ಒಂದು ಕಡೆ ಜನಪ್ರತಿನಿಧಿಗಳು ವಿಫಲ ಆದರು, ಅದನ್ನು ವಾಪಸ್ ತೆಗೆದ್ರು. ರೈತರ ಪ್ರತಿಭಟನೆ ಜಾಸ್ತಿ ಆದಾಗ, ಎಲ್ಲೋ ಒಂದು ಕಡೆ ದಾರಿ ತಪ್ಪಿದಾಗ ವಾಪಸ್ ತೆಗೆದ್ರು. ವಾಪಸ್ ತೆಗೆದಾಗ ಏನು ಹೇಳಿದರು? ಯಾರು ವಿರೋಧ ಮಾಡ್ತಾ ಇದ್ರಾ? ಯು ಪಿಯಲ್ಲಿ ಎಲೆಕ್ಷನ್ ಬಂತು, ಪಂಜಾಬಲ್ಲಿ ಎಲೆಕ್ಷನ್ ಬಂತು, ಓಟಿಗೋಸ್ಕರ ವಾಪಸ್ ತೆಗೆದ್ರು ಅಂತ ಹೇಳಿದರು. ಅಂದರೆ ಇದೊಂಥರ ವಿಪರ್ಯಾಸ, ಒಳ್ಳೇದು ಮಾಡಿದರೂ ಕೂಡ ಓಟಿಗೋಸ್ಕರ ಅಂತ ಹೇಳೋದು. ಪ್ರತಿಯೊಂದಕ್ಕೂ ಕೂಡ ರಾಜಕಾರಣಿಗಳನ್ನು ದೂರುವ ಅಥವಾ ರಾಜಕಾರಣವನ್ನು ಅತ್ಯಂತ ಕೆಳಗೆ ಮಾಡಿ ಮಾತನಾಡುವಂಥ ಒಂದು ಮನೋಭಾವ ಇವತ್ತು ದೇಶದಲ್ಲಿದೆ. ಮತಾಂತರ ಕಾಯ್ದೆ ನಿಷೇಧ ಮಾಡಿದರೂ ಕೂಡ ಇವತ್ತು ಓಟಿಗೋಸ್ಕರ ಅಂತ ಹೇಳ್ತಾರೆ. ಓಟಿಗೂ ಮತಾಂತರ ಕಾಯ್ದೆಗೂ ಯಾವುದೇ ರೀತಿಯಂಥ ಸಂಬಂಧ ಇಲ್ಲ. ಹಾಗಂತ ನೋಡಿದರೆ ರಾಜಕೀಯವನ್ನು ಎಲ್ಲ ಏನೇ ಮಾಡಿದರೂ ಕೂಡ ಓಟಿಗೆ 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 ಅಂತ ನಾವು ಹೇಳ್ತಾ ಹೋಗ್ಬೋದು. ಓಟ್ ಬ್ಯಾಂಕ್ ಇದರಲ್ಲಿ ಇಲ್ಲ. ಇನ್ನೊಂದು, ಆ ಕಾಯ್ದೆಗಳನ್ನು ಮಾಡುವಂಥದ್ದು ಅತ್ಯಂತ ಸುಲಭ ಇಲ್ಲ. ಇವತ್ತು ವಿಧಾನಸಭೆಯಲ್ಲಿ ಅದು ಅಂಗೀಕಾರ ಆಗಬೇಕು, ವಿಧಾನ ಪರಿಷತ್ನಲ್ಲಿ ಅಂಗೀಕಾರ ಆಗಬೇಕು, ರಾಜ್ಯಪಾಲರ ಸಿಗ್ನೇಚರ್ ಬೀಳಬೇಕು, ಮತ್ತೊಂದಷ್ಟು ವಿರೋಧಗಳಾಗಬೇಕು, ವಿಧಾನಸಭೆಯಲ್ಲಿ ಚರ್ಚೆ ಆಗುತ್ತೆ, ಖಂಡಿತ ಇದರ ಬಗ್ಗೆ ಚರ್ಚೆ ಆಗುತ್ತೆ. ಈಗ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಕರಡು ಪ್ರತಿಯನ್ನು ಓದಿದವರು ಯಾರೂ ಕೂಡ ಇಲ್ಲ, ಏನು ಇದೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಅದಕ್ಕಿಂತ ಮೊದಲೇ ವಿರೋಧ ಮಾಡುವಂಥದ್ದು ಬಹಳ ದೊಡ್ಡ ಮಟ್ಟ ತಪ್ಪು ಅಂತ ಕೇಳ್ಬೋದು. ಹಾಗಾದರೆ ಪರ ಮಾತಾಡೋದು ಸರಿಯಾ ಅಂತ, ಪರ ಮಾತಾಡೋದು ಸರಿ ಅಂತ ಯಾಕೆ ಅಂತ ಹೇಳ್ತೇನೆ. ನಾವು ಹೇಳುವಂಥದ್ದು ಮತಾಂತರ ಕಾಯ್ದೆ ನಿಷೇಧ ಆಗಬೇಕು. ಪರ ಯಾಕೆ ಮಾತಾಡ್ತಿದೆ ಅಂತ ಹೇಳಿ, ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ಇದ್ದಾರೆ, ಶ್ರೀನಿವಾಸ್ ಮೂರ್ತಿ ಅಂತ ಬ್ಯಾಂಗ್ಳೂರಿಂದ. ಹಲೋ, ನಮಸ್ತೆ. ಹೇಳಿ ಸರ್. ಹೇಳಿ ಮೇಡಮ್, ಇದು ಮತಾಂತರ ನಿಷೇಧ ಕಾಯ್ದೆ ಇವಾಗ ನಮ್ಮ ಇದರಲ್ಲಿ ಲೈವ್ ಬರ್ತಾ ಇದೆ ನಿಮ್ದು. ಓಕೆ, ಇದು ಮತಾಂತರ ನಿಷೇಧ ಕಾಯ್ದೆ ಅಂತ ಇದ್ ಮಾಡಿದ್ರಲ್ಲ ಮೇಡಮ್, ಇವಾಗ ಮತಾಂತರ ನಿಷೇಧ ಕಾಯ್ದೆ ತಂದ್ರೆ ಏನಾಗುತ್ತೆ ಮೇಡಮ್? ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಈಗ ನಾವು ಮುಖ್ಯವಾಗಿ ಬೇಕಾ ಬೇಡುವ ಅಂತ ಇವಾಗಷ್ಟೇ ಸುಹಾಸ್ ಅವರು ಹೇಳಿದ್ರು. ಆಕ್ಚುಲಿ ಈಗ ಇದ್ರ ಮತಾಂತರ ನಿಷೇಧ ಕಾಯ್ದೆ ಜಾಸ್ತಿ ಯಾರಿಗೆ ಗೊತ್ತೇ ಇಲ್ಲ ಇನ್ಫಾರ್ಮೇಶನ್ ಅಂತ. ನಾನು ಅವಾಗ್ಲೇ ಹೇಳಿದೆ ಮೇಡಮ್, ಇಡೀ ಅಲ್ಲ ಗಂಗಾತರ ಇಡೀ ಕರ್ನಾಟಕ ತುಂಬಾ ಮತಾಂತರ ನಿಷೇಧ ಕಾಯ್ದೆ ಬಂದ್ಬಿಟ್ಟು ಜಾರಿಗೆ ತರಬೇಕು ಅಂತ ಅವಾಗ್ಲಿಂದ ಹೇಳ್ತಾ ಇದ್ದಾರೆ. ಎಲ್ಲರೂ ಪ್ರತಿಯೊಬ್ಬರು ಗೊತ್ತಿದೆ, ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಅದ್ ಹಿಂಗ್ ಕೆಲವರು ಬೇಡ ಅಂತ ಹೇಳ್ತಾ ಇದ್ದಾರೆ. ಒಂದ್ ನಿಮಿಷ, ಈಗಿರ್ತಕ್ಕಂತ ಕ್ರಿಶ್ಚಿಯನ್ಸ್ನ
ನಾವು ಹಿಂದೂ ಧರ್ಮಕ್ಕೆ ಬನ್ನಿ ಅಂತ ಹೇಳ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಇವಾಗ ನಾವು ಮತಾಂತರ ಕಾಯ್ದೆನ ತಂದ್ರೆ ಇವ್ರಿಗೆ ಏನ್ ಪ್ರಾಬ್ಲಮ್ ಆಗುತ್ತೆ? ಎರಡನೇ ಕ್ವಶನ್ ಒಂದು ಅರ್ಥ ಮಾಡ್ಕೊಬೇಕು. ಇವಾಗ ಮತಾಂತರ ನಿಷೇಧ ಕಾಯ್ದೆನ ಇವಾಗ ನಾವು ತಂದ್ರೆ ಇವಾಗ ಈ ಸರ್ಕಾರ ಯಾವ್ದೇ ಆಗ್ಲಿ ತಂದ್ರೆ ಇವಾಗ ಅವ್ರಿಗೆ ಏನ್ ಪ್ರಾಬ್ಲಮ್ ಆಗುತ್ತೆ? ಫಸ್ಟ್ ಆಫ್ ಆಲ್ ಇನ್ನೊಂದು ಬಂದ್ಬಿಟ್ಟು ಇವಾಗ ನಾವು ಯಾವ್ದೇ ಕೂಡ ಇವಾಗ ಅವ್ರ ಧರ್ಮ ಇವಾಗ ಕ್ರಿಶ್ಚಿಯನ್ ಧರ್ಮದವರು ಹಿಂದೂ ಧರ್ಮಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದ. ಫಸ್ಟ್ ಆಫ್ ಆಲ್ ಇವಾಗ ನಾವು ನಿಷೇಧ ಕಾಯ್ದೆ ತಂದ್ರೆ ಇವಾಗ ಅವ್ರು ಮತಾಂತರ ಇವಾಗ ಬೇರೆಯವ್ರನ್ನ ಮತಾಂತರ ಮಾಡ್ಲಿಕ್ಕೆ ಕಷ್ಟ ಆಗುತ್ತಾ? ಒಂದು ಎರಡನೇ ಬಂದ್ಬಿಟ್ಟು ಅವರು ಇವಾಗ ಏನ್ ಮತಾಂತರ ಮತಾಂತರ ಮಾಡ್ತಿಲ್ಲ ಅಂದ್ರೆ ನಿಷೇಧ ಕಾಯ್ದೆ ಜಾರಿಗೆ ತಂದ್ರೆ ಅವ್ರಿಗೆ ಏನಾಗುತ್ತೆ? ಫಸ್ಟ್ ಆಫ್ ಆಲ್ ಒಂದು ಇವಾಗ ಅವ್ರು ಮತಾಂತರ ಮಾಡ್ತಿಲ್ಲ ಅಂತ ಅವರು ಒಪ್ಕೊಂಡಿದ್ರೆ ಇಷ್ಟ ಆದ್ರೂ ಬರ್ತಾರೆ ಹೋಯ್ತಾರೆ, ಅದು ಕಾನೂನು ಪ್ರಕಾರ ಏನಾಗ್ಬೇಕು ಅದಾಗುತ್ತೆ. ಕಾಯ್ದೆನ ಅವರು ತಂದ್ರೆ ಏನಾಗುತ್ತೆ? ಸರ್ಕಾರ ಸಿಂಪಲ್ ಆಗಿ ಕ್ವಶನ್ ಕೇಳ್ತಾರೆ. ಓಕೆ, ಕಾಯ್ದೆ ಏನ ತಂದ್ರೆ ಏನಾಗ್ತದೆ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನೀವು ಮಾತಾಡ್ಬೇಕು. ಸೊ ಅದಕ್ಕಿಂತ ಮುಂಚೆ ಇವರು ಪರ ಯಾಕೆ ಅಂತ ಹೇಳಿದ್ರು, ಸರ್ ಕಂಟಿನ್ಯೂ ಮಾಡಿ. ಪರ ಯಾಕೆ ಅಂತ ಹೇಳಿದ್ರೆ, ನಾವೀಗ ಹೇಳಿದೆ ಮೊದಲೇ, ನಾನು ನಮಗೆ ಅವರಾಗಿ ಇಷ್ಟಪಟ್ಟು ಹೋಗುವುದಕ್ಕೆ ನಮ್ದು ವಿರೋಧವೇ ಇಲ್ಲ, ಇಷ್ಟಪಟ್ಟು ಏನು ಕೂಡ ಮಾಡ್ಬೋದು, ಸಂವಿಧಾನ ಅವಕಾಶ ಕೊಟ್ಟಿದೆ. ಆದರೆ ಆಮಿಷದ ಮುಖೇನ ಹೋಗಬಾರ್ದು. ಕಾಯ್ದೆ ಯಾಕೆ ಬರಬೇಕು ಅಂತ ಹೇಳಿದೆ ನಾನು ಮೊದಲೇ. ಒಂದು ಕಾಯ್ದೆಯಲ್ಲಿ ಏನು ಇರಬೇಕು ಅನ್ನೋದು ನಮ್ಮ ಆಸೆ ಅಂತ ಹೇಳಿದರೆ, ಒಂದು ರಿಜಿಸ್ಟ್ರೇಷನ್ ಮ್ಯಾರೇಜ್ ಆದಾಗ ಯಾವ ರೀತಿ ಬೋರ್ಡ್ ಹಾಕ್ತಾರ, ಅದೇ ರೀತಿ ಮತಾಂತರ ಆದಾಗ ಒಂದು ಹಾಕಬೇಕು. ಇನ್ನೊಂದು, ಹಿಂದೂ ಧರ್ಮದಲ್ಲಿದ್ದವರನ್ನ ಮತಾಂತರ ಬೇರೆ ಬೇರೆ ಧರ್ಮಕ್ಕೆ ನಡೀತಾ ಇದೆ, ಅವರು ಹಿಂದೂ ಧರ್ಮದಲ್ಲಿ ಯಾವುದೋ ಒಂದು ಜಾತಿಗೆ ಆಸ್ ದೇ ಬಿಲಾಂಗ್ಸ್ ಟು, ಈಗ ನಮ್ಮ ಸಂವಿಧಾನದಲ್ಲಿ ಒಂದಷ್ಟು ಕೆಟಗರಿಗಳಿದೆ, ಆ ಕೆಟಗರಿಗಳಿಗೆ ಸರ್ಕಾರ ಕೊಡುವಂಥ ಸೌಲಭ್ಯಗಳಿದೆ. ಇವರು ಆಗ ಹೇಳಿದರು, ನಾವು ಮತಾಂತರ ಮಾಡಿದ್ದು ನಿಜವೇ ಆಗಿದ್ರೆ ಕ್ರಿಶ್ಚಿಯನ್ಸ್ ಇನ್ನೂ ಕೂಡ 2% ಇರ್ತಾ ಇರಲಿಲ್ಲ, ಜಾಸ್ತಿ ಆಗ್ತಾ ಇದ್ರು ಅಂತ. ಅದು ಕಾರಣ ಇಷ್ಟೇ, ಸಂವಿಧಾನಕವಾಗಿ ಇನ್ನೂ ಕೂಡ ಅವರನ್ನು ಒಳಿಸ್ಕೊಳ್ಳಿಲ್ಲ, ಕೇವಲ ಧಾರ್ಮಿಕವಾಗಿ ಮಾತ್ರ ಮತಾಂತರ ಮಾಡಿದ್ದಾರೆ, ಬಿಟ್ಟರೆ ಸಂವಿಧಾನಕವಾಗಿ ಎಲ್ಲಿ ಕೂಡ ಅವರು ಕ್ರಿಶ್ಚಿಯನ್ಸ್ ಅನ್ನು ಒಪ್ಪಿಸ್ಕೊಳ್ತಾ ಇಲ್ಲ. ಕಾರಣ ಇಷ್ಟೇ, ಅವರಿಗೆ ಇನ್ನೂ ಕೂಡ ಹಿಂದೂ ಧರ್ಮದಲ್ಲಿ ನಮ್ಮ ಜಾತಿಯಲ್ಲಿ ಯಾವುದೆಲ್ಲ ಸರ್ಕಾರದಿಂದ ಸೌಲಭ್ಯಗಳು ಸಿಗ್ತಾ ಇತ್ತಾ, ಅದೆಲ್ಲ ಸೌಲಭ್ಯಗಳು ಸಿಗ್ತಾ ಇದೆ. ಅದು ಸಿಗಬಾರ್ದು, ಅದು ಸಿಗಬಾರ್ದು. ಈಗ ಮೊನ್ನೆ ಪರ್ಕಳದಲ್ಲಿ ನಡೆದ ಇನ್ಸಿಡೆಂಟ್ ಗೊತ್ತಿದೆ ನಮಗೆ. ಅವರೊಂದು ವೇಳೆ ಮತಾಂತರ ಆಗಿದ್ರೆ ಮತ್ತೆ ನಮ್ಮ ಕಾರ್ಯಕರ್ತರ ಮೇಲೆ ಆ ರೀತಿಯ ಕೇಸ್ ಯಾಕೆ ಬೀಳ್ತಾ ಇತ್ತು? ಅವ್ರ ಆ ಧರ್ಮದಲ್ಲಿದ್ದರೆ ಆ ಕೇಸ್ ಬೀಳಲಿಕ್ಕೆ ಸಾಧ್ಯ ಇಲ್ಲಲ್ಲ. ಅದನ್ನು ನಾನು ಮತ್ತೆ ಅದರ ಬಗ್ಗೆ ಜಾಸ್ತಿ ಮಾತನಾಡಲಿಕ್ಕೆ ಹೋಗುದಿಲ್ಲ, ಗೊತ್ತಿದೆ ಎಲ್ರಿಗೆ ಕೂಡ. ನಾವು ಹೇಳ್ತಾ ಇರುವಂಥದ್ದು, ಮತಾಂತರ ಕಾಯ್ದೆಗಳು ಬರಬೇಕು, ಕಾಯ್ದೆಗಳು ಬಂದಾಗ ಒಂದು ವೇಳೆ ಅವರು ಇಷ್ಟಪಟ್ಟೇ ಹೋಗಿರಲಿ, ಆದರೆ ಅವರು ಮೊದಲಿದ್ದ ಜಾತಿಗಳಿಗೆ ಅವರಿಗೆ ಸಿಗ್ತಾ ಇದ್ದಂಥ ಸೌಲಭ್ಯಗಳೇನಿದೆ ಆ ಯಾವ ಸೌಲಭ್ಯಗಳು ಸಿಗಬಾರ್ದು. ಮತ್ತು ಸಂವಿಧಾನಕ ಮುಖೇನವಾಗಿ ಅವರು ಮತಾಂತರ ಆಗಬೇಕು. ಈಗ ಆಗ್ತಾ ಇರೋದು ಕೇವಲ ಧಾರ್ಮಿಕ ಮುಖೇನವಾಗಿ, ಮತ್ತೆ ಕೇವಲ ಧಾರ್ಮಿಕ ಸ್ವಾತಂತ್ರ್ಯವನ್ನ ವ್ಯರ್ಥ ಮಾಡ್ತಾ ಇದ್ದಾರೆ, ಸಂವಿಧಾನಕವಾಗಿ ಎಲ್ಲಿ ಕೂಡ ಆಗ್ತಾ ಇಲ್ಲ. ಈಗ ನೀವು ಹೇಳಿದ ಪ್ರಕಾರ, ಈಗಾಗಲೇ ಮೊನ್ನೆ ತಾನೇ ಮದ್ರಾಸ್ ಹೈಕೋರ್ಟ್ ಒಂದು ತೀರ್ಪು ಕೊಡ್ತದೆ. ಒಬ್ಬ ವ್ಯಕ್ತಿ ತಾನು ಮತಾಂತರ ಆದರೂ ಕೂಡ ಅವನ ಜಾತಿ ಬದಲಾವಣೆ ಆಗುವುದಿಲ್ಲ, ಜಾತಿ ಅವನು ಯಾವುದರಲ್ಲಿ ಹುಟ್ಟಿದ್ದಾನೆ ಅದೇ ಜಾತಿಯಲ್ಲಿ ಮುಂದುವರಿಯುತ್ತಾನೆ. ಹಾಗಾಗಿ ಸರ್ಕಾರದಿಂದ ಸಿಕ್ಕುವಂಥ ಯಾವುದೇ ಸವಲತ್ತುಗಳು ತೆಗೆದುಕೊಳ್ಳಿಂದ ಅವನು ವಂಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಒಂದು ಒಳ್ಳೆಯ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಅವ ಯಾವ ಜಾತಿಯಲ್ಲಿ ಹುಟ್ಟಿದ್ದಾನೆ ಅದೇ ಜಾತಿಯಲ್ಲಿ ಅವ ಸಾಯ್ತಾನೆ. ಧರ್ಮ ಬೇಕಿದ್ದರೆ ಆಯ್ಕೆ ಮಾಡುವಂಥ ಒಂದು ಅವಕಾಶ ಇದೆ ನಮ್ಮ ಇದರಲ್ಲಿ, ಆದರೆ ಜಾತಿಯನ್ನು ಬದಲಾವಣೆ ಮಾಡುವಂಥ ಯಾವುದೇ ರೀತಿಯಲ್ಲಿ ಕೂಡ ಕಾನೂನಿನಲ್ಲಿ ಅವಕಾಶ ಇಲ್ಲ. ಅವನು ಯಾವ ಜಾತಿಯಲ್ಲಿ ಹುಟ್ಟಿದ್ದಾನೆ ಅದೇ ಜಾತಿಯಲ್ಲಿ ಇರಬೇಕು. ಒಂದು, ಎರಡನೇದಾಗಿ ಈಗಾಗಲೇ ಹೇಳಿದರು, ಈಗ ನಾವು ಒಂದು ವೇಳೆ ತಂದರೆ ಏನಾಗುತ್ತೆ, ತರದೇನೆ ಈ ರೀತಿಯಾಗಿ ಸಂಘಟನೆಗಳು ಭಾಳಷ್ಟು ಒತ್ತಡ ಹಾಕಿ ಒಂದು ಗಲಾಟೆ ಮಾಡಿ ಏಕಾಏಕಿ ನುಗ್ಗಿ ಪ್ರಾರ್ಥನಾ ಸ್ಥಳದಲ್ಲಿ ಹೋಗಿ ಗಲಾಟೆ ಮಾಡಿ ಪೆಟ್ಟು ಮಾಡುವಂಥದ್ದು ಒಡೆಯುವಂಥದ್ದು, ಅಷ್ಟು ಮಾತ್ರವಲ್ಲ ಕ್ರೈಸ್ತ ಒಂದು ಪ್ರಾರ್ಥನಾ ಸ್ಥಳಕ್ಕೆ ಹೋಗಿ ಹರೇ ರಾಮ್ ಹರೇ ಕೃಷ್ಣ ಅಂತೇಳಿ ಭಜನೆಗಳನ್ನು ಕೂಗುವಂಥದ್ದು, ಇದೆಲ್ಲ ಎಷ್ಟು ಸರಿ? ಒಂದು ವೇಳೆ ಇಂಥ ಕಾನೂನುಗಳು ಬಂದರೆ ಇದಕ್ಕೆ ನಾವೇ ಇವರಿಗೆ ಒಂದು ಕೆಲವೊಂದು ಸಂಘಟನೆಗಳಿಗೆ ನಾವು ಒಂದು ಸಪೋರ್ಟ್ ಮಾಡಿದಾಗುತ್ತೆ. ಒಂದು ಜಾರಿಗೆ ಬಂದರೆ ಕೆಲವೊಂದು ಸಂಘಟನೆಗಳಿಗೆ ಕೈಗೆ ಅಸ್ತ್ರ ಒಟ್ಟಾದಾಗುತ್ತೆ. ಒಂದು, ಎರಡನೇದಾಗಿ ಈಗ ಇರುವಂಥ ಕಾನೂನಿನಲ್ಲಿ ಅವಕಾಶ ಇದೆ, ಯಾರು ಫೋರ್ಸಿಬಲ್ ಮಾಡ್ತಾರೆ ಅಥವಾ ಅಮಿಷ ಕೊಡ್ತಾನೆ ಅವನಿಗೆ ಅವಕಾಶ ಇದೆ ಅವನನ್ನು ಬಂಧಿಸುವಂಥದ್ದು, ಅವನಿಗೆ ತನಿಖೆ ಮಾಡುವಂಥದ್ದು, ಅವನಿಗೆ ಜೈಲಿಗೆ ಹಾಕೋದು, ಎಲ್ಲ ವಿಚಾರ ಅಲ್ಲಿದೆ. ಅಲ್ಲಿರುವಾಗ ಇನ್ನೊಂದು ಅವಶ್ಯಕತೆ ಇಲ್ಲ. ಅದಕ್ಕೆ ನಾವು ಇವತ್ತು ನಿಮಗೆ ಚಾಲೆಂಜ್ ಮಾಡ್ತಿದ್ದೇನೆ, ನಾವು ಹೇಳ್ತಿದ್ದೇವೆ ಮಾಧ್ಯಮದ ಮೂಲಕ, ಎಲ್ಲಿ ಬಲವಂತ ಆಗ್ತಾ ಇದೆ ನಮ್ಮ ಹತ್ರ ಹೇಳಿ, ಎಲ್ಲಿ ಅಮಿಷದಾಗ್ತಾ ಇದೆ. ನಾನು ಆಗಲೂ ಹೇಳಿದ್ದೇನೆ, ಯಾರು ಚರ್ಚಿಗೆ ಹೋಗ್ತಾನೆ ಅಥವಾ ಅವ ಮನಪರಿವರ್ತನೆಯಾಗಿ ಅವ ಎಲ್ಲಿಯಾದ್ರೂ ಪ್ರಾರ್ಥನಾ ಮಂದಿರಕ್ಕೆ ಹೋಗಿ, ಅವನದ್ದು ಕಂಪ್ಲೇಂಟ್ ಇಲ್ಲ. ಕಂಪ್ಲೇಂಟ್ ಯಾರ್ದು? ಬೇರೆ ಜನರದ್ದು ಕಂಪ್ಲೇಂಟ್ ಇರುವಂಥದ್ದು. ಅವನು ಸುಖದಲ್ಲಿದ್ದಾನೆ, ಸಂತೋಷದಲ್ಲಿದ್ದಾನೆ, ಅವನಿಗೇನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇರೋದು ಇತರರಿಗೆ. ಅಂಥ ವ್ಯಕ್ತಿಗಳು ಯಾರಾದರೂ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಎಲ್ಲಿ ಕೊಟ್ಟಿದ್ದಾರೆ?
ಅಂಥದ್ದು ಕೊಟ್ಟಿರ್ತಾರೆ. ಒಂದು ವೇಳೆ ನೈಜ ಕೆಲಸ ಏನಂತ ಹೇಳಿದ್ರೆ ನಾವು ಬೇಕಂತಲೇ ಕೂಡ ಏನಾದರೂ ಮಾಡ್ಬೋದು, ಬೇರೆ ನೈಜವಾಗಿ ಸತ್ಯವಾಗಿರುವಂಥ ವಿಚಾರ ತನ್ನಿ. ನಾವು ಬರ್ತೇವೆ, ನಾವು ಅದನ್ನು ಬಂದ್ ಮಾಡ್ತೇವೆ, ನಾವು ಹೋಗ್ತೇವೆ, ನಮ್ಮ ಸಂಘಟನೆ ಕೂಡ ಇದನ್ನು ವಿರೋಧಿಸ್ತೇವೆ, ನಾವು ಕೂಡ ಬರ್ತೇವೆ. ಹಾಗಾದ್ರೆ ಮತಾಂತರ ನಿಷೇಧ ಕಾಯ್ದೆ ಬೆಂಬಲಿಸಿ, ಮತಾಂತರ ವಿರೋಧ ಇದ್ರೆ ನಿಷೇಧ ಕಾಯ್ದೆಗೆ ಯಾಕೆ ಹೆದರಬೇಕು? ಕಾಲರ್ ಇದ್ದಾರೆ, ಕಾಲರ್ ಆದ ನಂತರ ಮಾತಾಡೋಣ. ಹಲೋ ನಮಸ್ತೆ. ಹಲೋ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನನ್ನ ಹೆಸರು ಜಯದೀಪ್ ಅಂತ. ಓಕೆ, ನಾನು ಬೈಲೂರಿನಿಂದ ಕರೆ ಮಾಡ್ತಿದ್ದೇನೆ. ಸರ್ ಹೇಳಿ, ಮತಾಂತರ ನಿಷೇಧ ಕಾಯ್ದೆಗೆ ನಿಮ್ಮ ಬೆಂಬಲವಿದೆಯಾ ಇಲ್ವಾ? ಇಲ್ಲ, ನನ್ನದಂತ ಬೆಂಬಲ ಇಲ್ವೇ ಇಲ್ಲ. ಈಗ ನನ್ನ ಪ್ರಶ್ನೆ ಅವರು ಪ್ರಶಾಂತ್ ಅವರ ಜೊತೆಗೆ ಕೇಳಿ. ಅವರು ಈಗ ಒಂದು ಮಾತು ಹೇಳ್ತಿದ್ರು, ಏನ ಅಂದ್ರೆ ಅವರಿಗೆ ನನ್ನ ಮೊದಲನೇ ಆಗಿ ಏನ್ ಪ್ರಶ್ನೆ ಅಂದ್ರೆ, ಅವರು ಮತಾಂತರ ಕಾಯ್ದೆಯನ್ನು ಯಾಕಾಗಿ ವಿರೋಧಿಸ್ತಿದ್ದಾರೆ ಅಂತ. ಸರಿಯಾ? ಅದು ಯಾಕಾಗಿ ವಿರೋಧಿಸ್ತಿದ್ದಾರೆ ಅಂತ ಮೊದಲನೇದು ಪ್ರಶ್ನೆ. ಮತ್ತೊಂದು ವಿಷಯ ಏನಂದ್ರೆ, ಯಾವುದೇ ದೇಶವನ್ನು ಈಗ ಯಾವುದೇ ದೇಶವನ್ನು ಮುಸ್ಲಿಂ ರಾಷ್ಟ್ರ ಆಗಿರ್ಲಿ, ಹಿಂದೂ ರಾಷ್ಟ್ರ ಆಗ್ಲಿ, ಯಾವುದೇ ಆಗಿರ್ಲಿ, ಈಗ ನಾವು ಪಾಕಿಸ್ತಾನವನ್ನು ಮುಸ್ಲಿಂ ರಾಷ್ಟ್ರ ಅಂತ ಕರಿತೇವೆ, ಅದೇ ರೀತಿ ಭಾರತ ಈಗ ಹಿಂದೂ ರಾಷ್ಟ್ರ. ಸರಿ ತಾನೆ? ಹಲೋ, ಕೇಳಿಸ್ತೇನೆ ಸರ್, ಹೇಳಿ, ನೀವು ಹೇಳಿ, ಮಾತಾಡಿ. ಹಾ, ಈಗ ಭಾರತ ದೇಶ ಹಿಂದೂ ರಾಷ್ಟ್ರ. ಸರಿ ತಾನೆ? ಈ ಹಿಂದೂ ರಾಷ್ಟ್ರವನ್ನು ಇವರು ಈಗ ಬೇರೆ ಒಂದು ಇದಕ್ಕೆ ಕನ್ವರ್ಟ್ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ ಅಂದ್ರೆ, ನಾವು ವಿರೋಧಿಸಿದ್ರಲ್ಲಿ ಏನ್ ತಪ್ಪಿದೆ? ಏನು ತಪ್ಪಿಲ್ಲ? ಭಾರತ ಭಾರತ ಎನ್ನುವಂಥದ್ದು ಅದು ಜಾತ್ಯತೀತ ರಾಷ್ಟ್ರ. ಭಾರತ ಎನ್ನುವಂಥದ್ದು ನೋಡಿ ನೋಡಿ ಸರ್, ಭಾರತ ಎನ್ನುವಂಥದ್ದು ಅದೇ ನಾನು ಹೇಳ್ತಿದ್ದೇನೆ. ಅವರು ಯಾವ ಕಾರಣಕ್ಕಾಗಿ ವಿರೋಧಿಸ್ತಿದ್ದಾರೆ ಅಂತ ನಂಗೆ ಕೂಡ ಗೊತ್ತಾಗ್ತಿಲ್ಲ. ಇದೇ ಚರ್ಚೆಯನ್ನು ನೀವು ಹೋಗಿ ಈಗ ಗಲ್ಫ್ ಕಂಟ್ರೀಸ್ ಅಲ್ಲಿ ಮಾಡ್ತೀರಾ? ಅಲ್ಲಿಗೆ ಹಿಂದೂ ನಾವು ಇದು ಇಲ್ಲಿ ಹಿಂದೂ ಆಗ್ಬೇಕು ಅಂತ, ನಾವು ಹಿಂದೂ ಏನಾದ್ರು ರಾಷ್ಟ್ರ ಆಗ್ಬೇಕಂತ ನಾವು ಏನಾದ್ರು, ಅದಕ್ಕೆ ನಮ್ಮ ರಾಷ್ಟ್ರ ನಮ್ಮ ದೇಶ ಅದ್ಭುತ ದೇಶ ಅಂತ ಹೇಳುವಂತದ್ದು ಹಿಸ್ಟ್ರಿಯಲ್ಲಿ. ಅಲ್ಲಿ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ, ಭಾರತ ದೇಶದಲ್ಲಿ ಎಲ್ಲರಿಗೂ ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಏನು ಮಾತಾಡಿದ್ರು ಕೂಡ ನಡೆಯುತ್ತೆ ಅಂತ. ಯಾಕೆ ನೀವು ವಿರೋಧಿಸ್ತೀರಾ ಅಂತ ಕೇಳಿದ್ರು, ಕಾಲ್ ಮಾಡಿದ್ರು. ಓಕೆ, ನಾನು ಆಗ್ಲೇ ಹೇಳಿದ್ದೇನೆ, ನಾವು ಯಾಕೆ ವಿರೋಧ ಮಾಡ್ತೀವಿ ಅಂತ ಹೇಳ್ತಾರೆ. ಕೆಲವರು ಕೇಳ್ತಾರೆ, ಈಗ ಒಂದು ಪ್ರಶ್ನೆ ಇದೆ, ಯಾಕೆ ಕ್ರೈಸ್ತರು ಮಾತ್ರ ವಿರೋಧ ಮಾಡ್ತಾರೆ, ಯಾಕೆ ಇನ್ನು ಬೇರೆಯವರು ಮಾಡುವುದಿಲ್ಲ ಅಂತ ಪ್ರಶ್ನೆ ಕೂಡ ಸಾರ್ವಜನಿಕ ವಲಯದಲ್ಲಿದೆ. ಈಗ ನಾವು ಹೇಳ್ತಿರೋದು ನೋಡಿ, ಇದು ಪ್ರಾರಂಭವಾದದ್ದೆಲ್ಲಿ? ಇತ್ತೀಚೆಗೆ ಅದನ್ನು ಹೇಳುವಂಥದ್ದು. ಇದು ಪ್ರಾರಂಭವಾದದ್ದು ವಿಧಾನಸಭೆ ಒಳಗೆ. ಅವರು ನೇರವಾಗಿ ಕ್ರೈಸ್ತರ ಮೇಲೇ ತೋರಿಸ್ತಾರೆ, ಕ್ರೈಸ್ತರು ಬಲವಂತ ಮತಾಂತರ ಮಾಡ್ತಾರೆ. ನಮ್ಮ ಹೋಮ್ ಮಿನಿಸ್ಟರ್ ಕೂಡ ಅದೇ ರೀತಿ ಹೇಳ್ತಾರೆ, ಉನ್ನತ ಹುದ್ದೆಯಲ್ಲಿರುವಂಥ ಅನೇಕ ಜನರು ಈ ರೀತಿಯಾದ ಹೇಳಿಕೆಯನ್ನು ಕೊಡ್ತಾರೆ. ಸೊ ಈಗ ನಾವೆಲ್ಲ ಕೇಳಿಕೊಂಡು ನಾವು ಸುಮ್ಮನೆ ಇರುವುದಾದರೆ ಅದಕ್ಕೆ ಅರ್ಥ ಇಲ್ಲ. ನಾವು ಮಾಡಿದ ನಾವು ಹೇಳ್ತಿದ್ದೇವಲ್ಲ, ಎಲ್ಲಿ ಆಗ್ತಾ ಇದೆ ನಮಗೆ ಹೇಳಿ. ಕಾನೂನಿದೆ, ಪೊಲೀಸ್ ಸ್ಟೇಷನ್ ಇದೆ, ಕಂಪ್ಲೇಂಟ್ ಕೊಡ್ರಿ. ಅಲ್ಲಿ ನಮಗೆ ನೋಡಿ, ನಮ್ಮ ದೇಶ ಬೇರೆ ದೇಶಕ್ಕೆ, ಅವರು ಪಾಕಿಸ್ತಾನ ಅದೆಲ್ಲ ಹೇಳಿದರು, ನಮ್ಮ ದೇಶ ಆ ದೇಶಕ್ಕೆ ನಾವು ಸಮತೋಲನೆ ಮಾಡಲಿಕ್ಕೆ ಆಗುವುದೇ ಇಲ್ಲ. ನಮ್ಮ ದೇಶ ಅದ್ಭುತ ದೇಶ, ನಮ್ಮ ದೇಶದಲ್ಲಿರುವಂಥ ಸಂವಿಧಾನ ಇಡೀ ಪ್ರಪಂಚದಲ್ಲಿರತಕ್ಕಂಥ ಎಲ್ಲ ಸಂವಿಧಾನಕ್ಕಿಂತ ಒಳ್ಳೆಯ ಒಂದು ಸಂವಿಧಾನ ನಮಗೆ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಇದರ ಅಡಿಯಲ್ಲಿ ಎಲ್ಲ ವಿಚಾರಕ್ಕೆ ಕೂಡ ನಮಗೆ ಅವಕಾಶಗಳಿವೆ. ಈ ಅವಕಾಶ ಇರುವಂಥ ವೇಳೆಯಲ್ಲಿ ಇನ್ನೊಂದು ಯಾತಕ್ಕೋಸ್ಕರ ನಮಗೆ ಕ್ಲಾರಿಟಿ ಕೊಡಿ. ನೀವು ಬಲವಂತ ಮತ ಅಂದರೆ ಕ್ಲಾರಿಟಿ ಕೊಡ್ತಾ ಇಲ್ಲ. ಅಮಿಷ್ ಅದು ಏನಂತೇಳಿ ನಮ್ಗೆ ಹೇಳ್ತಾ ಇಲ್ಲ. ಮುಂದೆ ಏನು ಮಾಡ್ತೀರಿ ನಮ್ಗೆ ಹೇಳ್ತಾ ಇಲ್ಲ. ಈಗೇ ಈ ರೀತಿಯಾಗಿರುವಾಗ ಇವತ್ತು ನಾನು ಹೇಳ್ತೇನೆ, ಇವತ್ತು ಸರ್ಕಾರ ಯಾವುದೋ ಒಂದು ಸಂಘಟನೆಯ ಒಂದು ಒತ್ತಡದ ಮೇಲೆಗೆ ಈ ಒಂದು ತರಲಿಕ್ಕೆ ಹೊರಟಿದ್ದಾರೆ. ಬಿಟ್ಟರೆ ಸರ್ಕಾರಕ್ಕೆ ಇದಕ್ಕೆ ಇಂಟ್ರೆಸ್ಟ್ ಇಲ್ಲ, ಸರ್ಕಾರಕ್ಕೆ ಇದು ಇಂಟ್ರೆಸ್ಟ್ ಇಲ್ಲ. ಇರುವಂಥದ್ದು ಬೇರೆ ಬೇರೆ ಸಂಘಟನೆಯವರು ಒತ್ತಡದಿಂದ ಇವತ್ತು ತರಲಿ. ಇವತ್ತು ಸರ್ಕಾರ ಮಾಡಲಿಕ್ಕೆ ಎಷ್ಟೋ ಕೆಲಸ ಇದೆ. ಇವತ್ತು ಬಡವರ ವಿಚಾರದಲ್ಲಿ ಇರ್ಬೋದು, ಹಿಂದುಳಿದ ವರ್ಗ ವಿಚಾರ, ಇವು ಬೇರೆ ಬೇರೆ ವಿಚಾರಗಳಿವೆ. ಅದೆಲ್ಲ ಬಿಟ್ಟು ಇವತ್ತು ಯಾವುದಕ್ಕೂ ಬೇಡವಾದ ವೇಸ್ಟ್ ಥಿಂಗ್ಸನ್ನು ಮಾತಾಡಿಕೊಂಡು ಸಮಯ ವೇಸ್ಟ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಸರ್ಕಾರ ಒಂದು ಏನು ಮಾಡಬೇಕಂದ್ರೆ ಒಳ್ಳೆಯ ಕೆಲಸ ಮಾಡಬೇಕು, ಇದನ್ನೆಲ್ಲ ಬಿಟ್ಟು ಬಿಟ್ಟು ಒಳ್ಳೆಯ ಕೆಲಸ ಮಾಡಲಿ. ಒಬ್ರು ಕಾಲರ್ ಇದ್ದಾರೆ ಬಂಟ್ವಾಳದಿಂದ, ಹೆಸರು ಗೊತ್ತಾಗಲಿಲ್ಲ. ಹಲೋ ಹಲೋ ನಮಸ್ತೆ, ತಮ್ಮ ಹೆಸರು? ಹಲೋ ಹಲೋ, ತಮ್ಮ ಹೆಸರು? ನಾನು ಬಂಟ್ವಾಳ ತಾಲೂಕಿಂದ ದೀನೋದಯ ಅಂತ. ಓಕೆ ಸರ್, ಹೇಳಿ. ನೋಡಿ, ಮತಾಂತರ ಕಾಯ್ದೆ ವಿಷಯ ಸರಿಯೋ ತಪ್ಪು ಅಂತ ಮತ್ತೆ ಆಲೋಚನೆ ಮಾಡಬೇಕು. ಪರ ವಿರೋಧಗಳು ನಡೀತಾ ಇದೆ. ಈಗ ನಮ್ಮ ಹಿಂದೂ ಧರ್ಮದಲ್ಲಿ ಎಷ್ಟೋ ಜನರು ಹೆಣ್ಣು ಮಕ್ಕಳು ಉಳಿತಿದ್ದಾರಲ್ಲ ಮದುವೆ, ಅದ್ರ ಬಗ್ಗೆ ಯಾಕೆ ಆಲೋಚನೆ ಮಾಡೋದಿಲ್ಲ ಇವರನ್ನ? ಓಕೆ, ನೀವೀಗ ಪರ ವಿರೋಧದ ಬಗ್ಗೆ ಮಾತಾಡ್ತಾ ಇಲ್ಲ. ಹಲೋ, ಇವರು ಮಾತಾಡ್ತಾ ಹೇಳಿದ್ರು ಈಗಾಗಲೇ ಕಾನೂನುಗಳಿದೆ, ಒಂದಷ್ಟು ಇದುಗಳಿದೆ, ಮತ್ತೆ ಕಾನೂನಿನ ಅಗತ್ಯ ಇಲ್ಲ ಅಂತ. ನಾನು ಮೊದಲಿಗೆ ಹೇಳಿದೆ,
ಮನುಷ್ಯ ಒಂದು ತಪ್ಪನ್ನು ಮಾಡಿದರೆ ಅವನಿಗೆ ಅದಕ್ಕೆ ಒಂದು ಶಿಕ್ಷೆ ಇದ್ದರೆ ಆಗೋದಿಲ್ಲ, ತಪ್ಪುಗಳು ಮತ್ತೆ ಮತ್ತೆ ಆಗ್ತವೆ. ಆ ರಸ್ತೆಯಲ್ಲಿ ಮಿಡ್ಲಲ್ಲಿ ವೈಟ್ ಲೈನ್ ಇದ್ದರೆ ಆ ಕಡೆ ಓವರ್ಟೇಕ್ ಮಾಡಬಾರ್ದು ಅಂತ ಇದೆ, ಎರಡು ಲೈನ್ ಇದ್ದರೆ ಓವರ್ಟೇಕ್ ಮಾಡಲೇಬಾರ್ದು ಅಂತ ಇದೆ, ಲೈನ್ಗಳನ್ನು ಇದ್ದರೆ ಓವರ್ಟೇಕ್ ಮಾಡ್ತಾನೆ ಅಂತ ಹೇಳಿ ಮಧ್ಯ ಮಧ್ಯದಲ್ಲಿ ಕಲ್ಗಳನ್ನು ಇಡ್ತಾ ಹೋದರು, ಮತ್ತೆ ಪಾರ್ಕ್ಗಳನ್ನು ಮಾಡಿದರು. ಈಗ ಅವನಿಗೆ ಆ ಭಾಗದಲ್ಲಿ ರೋಡೇ ಕಾಣಬಾರ್ದು ಅಂತ ಗಿಡಗಳನ್ನು ನೆಟ್ಟರು. ನಾವು ಹೇಳ್ತಿರೋದು ಹಾಗೆ, ಆ ಕಾನೂನು ಇದ್ದರೂ ಕೂಡ ಮತ್ತೆ ಮತ್ತೆ ಬಹಳ ಸ್ಟ್ರಾಂಗ್ ಆಗಿರುವಂಥ ಕಾನೂನು ಬೇಕು, ಅದಕ್ಕೋಸ್ಕರ ಮತಾಂತರ ಕಾಯ್ದೆ ಬೇಕು. ಇವ್ರು ಹೇಳಿದರು ಮತ್ತೆ ಮತ್ತೆ ಆಮಿಷಗಳಿಗೆ ಮಾಡಲಿಲ್ಲ, ಅದು ಮಾಡಲಿಲ್ಲ, ಯಾಕೆ ಕ್ರಿಶ್ಚಿಯನ್ರಿಗೆ ನೀವು ದೂರುತ್ತೀರಿ ಅಂತ. ಕರಾವಳಿಯ ಕ್ರೈಸ್ತರ ಮೇಲೆ ತುಂಬ ಗೌರವವಿದೆ ನಮಗೆ. ನನ್ನ ಪ್ರಕಾರ ನಿಜವಾದ ಕ್ರೈಸ್ತರು ಯಾರು ಕೂಡ ಮತಾಂತರ ಪ್ರಯತ್ನಕ್ಕೆ ಹೋಗುವುದಿಲ್ಲ, ಎಲ್ಲೂ ಕೂಡ ಮತಾಂತರಕ್ಕೆ ಅವರು ಪ್ರಯತ್ನವನ್ನು ಮಾಡೋದಿಲ್ಲ. ಅವ್ರದ್ದು ಕೂಡ ವಿರೋಧ ಇದೆ. ಮತ್ತು ಪದೇ ಪದೇ ಹೇಳಿದ್ರು ಪ್ರಾರ್ಥನಾ ಕೇಂದ್ರಗಳಿಗೆ ದಾಳಿ ಮಾಡಿದರು ಅಂತ. ಯಾವ ಚರ್ಚ್ಗಳಿಗೆ ಕೂಡ ದಾಳಿಯಾಗಿಲ್ಲ. ಎಲ್ಲೋ ಒಂದು ಕಡೆ ಯಾವುದೋ ಒಂದು ಫ್ಲ್ಯಾಟ್ನಲ್ಲಿ ಯಾವುದೋ ಒಂದು ಬಿಲ್ಡಿಂಗ್ನಲ್ಲಿ ಕಾಂಪ್ಲೆಕ್ಸ್ನಲ್ಲಿ 500 ಸ್ಕ್ವೇರ್ ಫೀಟ್ನ ಸ್ಕ್ವೇರ್ ಫೀಟ್ನಲ್ಲಿ ನಡೆಯುತ್ತಿರುವಂಥ ಪ್ರಾರ್ಥನಾ ಕೇಂದ್ರಗಳಿಗೆ ದಾಳಿಯಾದದ್ದು. ಅಲ್ಲಿ ಯಾರಿದ್ದದ್ದು? ಹಿಂದೂಗಳಿದ್ದದ್ದು, ಅಮಾಯಕ ಮುಗ್ಧ ಹಿಂದೂಗಳಿದ್ದರು. ಇವ್ರು ಹೇಳಿದರು ಸರ್ಕಾರಕ್ಕೆ ಮಾಡಲಿಕ್ಕೆ ಬೇಕಾದಷ್ಟು ಕೆಲಸ ಇದೆ. ನಾನು ಕೂಡ ಅದೇ ಹೇಳುವಂಥದ್ದು. ಇವತ್ತು ಕ್ರೈಸ್ತರ ಹೆಸರಿನಲ್ಲಿ ಇರುವಂಥ ಒಂದಷ್ಟು ಸಂಘಟನೆಗಳು, ಆ ಸದನ, ಈ ಸದನ, ನ್ಯೂ ಲೈಫ್, ಹೊಸ ಲೈಫ್ ಅಂತ ಇದೆ, ಅವುಗಳಿಗೂ ಕೂಡ ಮಾಡಲಿಕ್ಕೆ ಬೇಕಾದಷ್ಟು ಕೆಲಸಗಳಿದೆ. ಇವತ್ತು ಕೂಡ ಕ್ರೈಸ್ತರಲ್ಲಿ ತುಂಬ ಬಡವರಿದ್ದಾರೆ, ತುಂಬ ಕೆಳಮಟ್ಟದಲ್ಲಿ ಜೀವನ ಮಾಡ್ತವ್ರೆ ಅಂತಿದ್ದಾರೆ, ಅವರಿಗೆ ಹೆಲ್ಪ್ ಮಾಡಲಿ. ಯಾಕೆ ಬೇಕು ಇವರು ಹಿಂದೂಗಳಿಗೆ ಹೆಲ್ಪ್ ಮಾಡುವಂಥದ್ದು? ಹಿಂದೂಗಳು ಅತ್ಯಂತ ಖುಷಿಯಲ್ಲಿದ್ದಾರೆ, ಅವರು ಅವರಿಗೆ ಸಿಗುವಂಥ ಯಾವುದು ಸರ್ಕಾರದಿಂದ ತುಂಬ ಸೌಲಭ್ಯಗಳು ಸಿಗ್ತಾ ಇದೆ, ಬೇರೆ ಬೇರೆ ಜಾತಿಗಳಿಗೆ ಬೇರೆ ಬೇರೆ ರೀತಿಯ ಕ್ಯಾಟಗರಿಗಳಿಗೆ ಸಿಗ್ತಾ ಇದೆ, ಅವರಷ್ಟೇ ಖುಷಿಯಲ್ಲಿದ್ದಾರೆ. ಇವರು ನಾನು ಆಗಲೇ ಹೇಳಿದೆ, ಯಾವುದೋ ಒಂದೊಬ್ಬನ ಹೇಳಿದಾಗ ಕಷ್ಟದಲ್ಲಿದ್ದವನಿಗೆ ಹೋಗಿ ಹೆಲ್ಪ್ ಮಾಡಿದಾಗ ಅವ ನಾನು ಹೇಳಿದಾಗೆ ಕೇಳ್ತಾನೆ, ಅದನ್ನು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಇವತ್ತು ಧಾರ್ಮಿಕ ಸ್ವಾತಂತ್ರ್ಯವನ್ನು ಸಂವಿಧಾನ ಕೊಟ್ಟಿರುವಂತ ಹಕ್ಕನ್ನು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಆ ಮಿಸ್ಯೂಸ್ ಅನ್ನೋದು ನಿಲ್ಲಬೇಕು. ಮಿಸ್ಯೂಸ್ ಆಗುವಂತದ್ದು, ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು, ಮತಾಂತರ ಕಾಯ್ದೆ ಏನು, ಮತಾಂತರ ನಿಷೇಧ ಕಾಯ್ದೆ ಇದು, ಅದು ಕಡ್ಡಾಯವಾಗಿ ಕರ್ನಾಟಕದಲ್ಲಿ ಜಾರಿಯಾಗಬೇಕು. ಇಲ್ಲ ನೋಡಿ, ಮಿಸ್ಯೂಸ್ ಆಗ್ತಾ ಇಲ್ಲ. ಅವರದ್ದೇ ಉದಾಹರಣೆ ಹೇಳ್ತೇನೆ. ಮಿಸ್ಯೂಸ್ ಯಾರು ಮಾಡ್ತಿದ್ದಾರೆ? ಕಾನೂನು ಮಿಸ್ಯೂಸ್ ಯಾರು ಮಾಡ್ತಿದ್ದಾರೆ? ನಮಗೆ ಕಣ್ಣಿಗೆ ಕಾಣ್ತಾ ಇದೆ. ಅವರು ಹೇಳಿದರು ಒಂದು ಲೈನ್ ಇರ್ತದೆ ರೋಡಲ್ಲಿ, ರೋಡ್ ಕ್ರಾಸ್ ಮಾಡ್ತಿರುವಂಥ ಕೆಲವೊಂದು ಸಂಘಟನೆ ಅವರು. ಇವತ್ತು ಏನು ಕಾನೂನನ್ನು ಕೈಗೆ, ನಾನು ಹೇಳಿದ್ದೆ ಕಾನೂನನ್ನು ಕೈಗೆ, ಶಾರದಾ ಸದನ ಅಂತ, ವಿದ್ಯಾ ಸದನ ಅಂತ, ಬೆಂಗಳೂರಿನಲ್ಲಿ ಬಿಲ್ಡಿಂಗ್ಗಳು, ಕಾನೂನು ಕೈಗೆ ಎತ್ತಿಕೊಳ್ಳುವಂಥದ್ದು ಯಾರು? ಯಾರು ಕೂಡ ಕ್ರೈಸ್ತರು ಎತ್ತಿಕೊಳ್ಳಲಿಲ್ಲ. ಕಾನೂನು ಕೈಗೆ ಎತ್ತಿಕೊಳ್ಳುವಂಥದ್ದು ಯಾರು? ಕಾನೂನನ್ನು ಮುರಿದದ್ದು ಕ್ರೈಸ್ತರು. ಕ್ರೈಸ್ತರು ಅಂತ ಹೇಳಿದ್ರೆ ಕ್ರೈಸ್ತರ ಹೆಸರಿನಲ್ಲಿರುವ ಸಂಘಟನೆ ಇಲ್ಲ ನೋಡಿ. ಒಂದು ವೇಳೆ ನಮಗೆ ವ್ಯವಸ್ಥೆಯ ಮೇಲೆ ನಮಗೆ ನಂಬಿಕೆ ಇರಬೇಕು. ನಮ್ಮ ವ್ಯವಸ್ಥೆಯ ಮೇಲೆ ನಂಬಿಕೆ ಇದ್ದರೆ ನಾವು ನೇರವಾಗಿ ಸ್ಟೇಷನ್ಗೆ ಹೋಗಿ ನಾವು ಕಂಪ್ಲೇಂಟ್ ಕೊಡಬೇಕು. ಅದನ್ನು ಬಿಟ್ಟು ನಾವು ಈ ರೀತಿಯಾಗಿ ಮಾಡುವುದು ನೋಡಿರಿ. ಇನ್ನೊಂದು ಹೇಳ್ತೇನೆ ನಿಮಗೆ ನೋಡಿ, ನಮ್ಮ ಇಲ್ಲೇ ಉಡುಪಿನಲ್ಲಿ ಒಂದು ದೊಡ್ಡ ಒಂದು ಸಮಾವೇಶ ನಡೆಯಿತು. ಯಾವುದು? ಇಸ್ಕಾನ್ ಇದು ದೊಡ್ಡ ಒಂದು ಸಮಾವೇಶ. ಈ ಸಮಾವೇಶದಲ್ಲಿ ಸುಮಾರು 5,000 ಜನ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪಾಲ್ಗೊಂಡಿದ್ದರು. ನಮ್ಮ ಮನೆ ಅಲ್ಲಿ ಹತ್ತಿರ ಆದ್ದರಿಂದ ಮಿಷನ್ ಕಾಂಪೌಂಡಲ್ಲಿ ಆದದ್ದು. ಅಲ್ಲಿ ನಾವು ಕೇಳಿದೆವು, ಬಂದವರು ಅನೇಕರಿದ್ದರು. ಅವ್ರದ್ದು ಹೆಸರು ಕೇಳುವಾಗ ಕೆಲವರು ಜಾನ್ಸನ್ ಇದ್ದರು, ಕೆಲವರು ಥಾಮ್ಸನ್ ಇದ್ದರು, ಬೇರೆ ಬೇರೆ ಕ್ರಿಶ್ಚಿಯನ್ ಹೆಸರುಗಳಿತ್ತು. ನಾವೆಲ್ಲೂ ಗಲಾಟೆ ಮಾಡಲಿಲ್ಲ. ಅವರಿಗೆ ಒಂದು ವೇಳೆ ಹರೇರಾಮ ಹರೇ ಕೃಷ್ಣ ಅಥವಾ ಇಸ್ಕಾನ್ ಸಂಘ ಇದಕ್ಕೆ ಹೋಗೋದ್ರಿಂದ ಅವನಿಗೆ ಮನಸ್ಸಮಾಧಾನ ಸಿಕ್ಕುದಾದರೆ ಹೋಗಲಿ, ಅವರಿಗೆ ಬಿಟ್ಟದ್ದು. ನಾವು ಕೂಡ 10 ಸಾಂತ ಮಾರಿಗೆ ಹೋದವರನ್ನು ವಿರೋಧಿಸಿಲ್ಲ, ಕ್ಯಾಂಡಲ್ ಹತ್ತಿದವರನ್ನು ವಿರೋಧಿಸಿಲ್ಲ, ನೀವು ಅಲ್ಲಿ ಹೋಗಿ ಸೆಲೆಬ್ರಿಟಿ ಇವರನ್ನು ಕೂಡ ವಿರೋಧಿಸಿಲ್ಲ. ನಾವು ವಿರೋಧಿಸ್ತಾ ಇರೋದು ಯಾರು ಪ್ರಾರ್ಥನೆಗಳಿಗೆ ಹೋಗ್ತಾ ಇದ್ದಾರೆ. ನೀವು ಹೇಳಿದ್ರಿ ಚರ್ಚ್ಗಳಿಗೆ ಹೋಗಿ ಪ್ರಾರ್ಥನೆಗೆ ಹೋದಾಗ ದಾಳಿ ಆಗ್ಲಿಲ್ಲ, 10 ಚರ್ಚ್ ಅಲ್ಲಿ ಇಲ್ಲಿ ತನಕ ದಾಳಿ ಆಗಿಲ್ಲ. ದಾಳಿ ನಮಗೆ ಯಾವುದೇ ಚರ್ಚೆ ಇಲ್ಲದಂತ, ಯಾವುದೋ ಹೆಸರಿನಲ್ಲಿ ಇರುವಂತ, ಯಾವುದೋ ಪರ್ಮಿಷನ್ ಇಲ್ಲದ ಕೇಂದ್ರಗಳಿಗೆ ನಮಗೆ ಗೊತ್ತಿರಬೇಕು. ನಮ್ಮ ಸಂವಿಧಾನದಲ್ಲಿ ಒಬ್ಬ ವ್ಯಕ್ತಿಗೆ ಇಲ್ಲೂ ಕೂಡ ಇದು ಸ್ಟುಡಿಯೋ ಇದೆ, ಇಲ್ಲೂ ಕೂಡ ಪ್ರಾರ್ಥನೆ ಮಾಡುವಂತ ಒಂದು ಅವಕಾಶ. ಆದ್ರೆ ನಿಮಗೆ ಉಪದ್ರ ಆಗಬಾರ್ದು ಅಷ್ಟೇ. ನಾನು ಇಲ್ಲಿ ಕೂಡ ನನ್ನ ಪ್ರಾರ್ಥನೆ ಮಾಡ್ಬೋದು, ಆದರೆ ನಿಮಗಿಬ್ಬರಿಗೂ ಉಪದ್ರ ಆಗಬಾರ್ದು. ಅಂದರೆ ಅದರ ಅರ್ಥ ಏನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ತನ್ನ ಮನೆಯಲ್ಲಿ ಆಗಲಿ ಅಥವಾ ಕಾಂಪ್ಲೆಕ್ಸ್ ಆಗಲಿ ಎಲ್ಲಿ ಆಗಲಿ ಅವನು ಪ್ರಾರ್ಥನೆ ಮಾಡು, ಆದರೆ ಬದಿ ಮನೆಯಲ್ಲಿ ಒಂದು ಮಗು ಮಲಗಿದ್ರೆ ಅದಕ್ಕೆ ಆ ಮಗುವಿನ ನಿದ್ದೆಗೆ ಯಾವುದೇ ರೀತಿಯ ತೊಂದರೆ ಆಗದಂಥ ರೀತಿಯಲ್ಲಿ ಅವನ ಪ್ರಾರ್ಥನೆ ಸಲ್ಲಿಸುವುದಾದರೆ ಅದು ದೇವರಿಗೆ ಅವನಿಗೆ ಸಂಬಂಧಪಟ್ಟ ವಿಚಾರ. ಹಾಗಾಗಿ ಇದು ಎಲ್ಲ ಏನು ಹೇಳ್ತೀರಿ ತಾವು ಹೇಳುವಂಥ ಯಾವುದು ಕೂಡ ಇದು ಇಲ್ಲಿ ಪೂರಕವಾಗಿ ನನಗೆ ಕಾಣ್ತಾ ಇಲ್ಲ. ಇಲ್ಲಿ ನಾವು ಹೇಳುವಂಥದ್ದು, ಒಂದು ವೇಳೆ ತಮ್ಮ ಜೊತೆ ನಾವು ಬರ್ತೇವೆ, ನಾವು ಇವತ್ತು ಚಲೆಂಜ್, ನಾನು ನಿಮ್ಮ ಜೊತೆ ಬರ್ತೇನೆ, ನೀವು ಹೇಳಿ ಎಲ್ಲಿ ಬಲವಂತ ಆಗಿದೆ. ನಾವು ಹೋಗೋ ಒಟ್ಟಿಗೆ ಹೋಗಿ ಅಲ್ಲಿ, ನಾವು ಒಟ್ಟಾಗಿ ಹೋಗಿ ಮೀಡಿಯಾವನ್ನು ಕರ್ಕೊಂಡು ಹೋಗುವ, ಬಲವಂತ ಮತ ಅಂದ್ರೆ ಹೇಳಿ ನಾವು ಕೇಳುವ. ನಾನು ಹೇಳಿದೆ ನೀವು ಕಾನೂನನ್ನು ಕೈಗೆತ್ತಿಕೊಳ್ಳಿ, ನೀವು ಕಾನೂನನ್ನು ಕೈಗೆತ್ತಿಕೊಳ್ಳಿ ಅಂದ್ರೆ ನಾವು ಕಾನೂನನ್ನು ಕೈಗೆತ್ತಿಕೊಳ್ಳುದು ಯಾವಾಗ? ಒಬ್ಬ ಬಿದ್ದಾಗ ಅಲ್ಲಿ ಫಸ್ಟ್ ಏಡ್ ಮಾಡಬೇಕು, ಅದು ಬಿಟ್ಟು ಮಣಿಪಾಲಕ್ಕೆ ಕರ್ಕೊಂಡು ಬರ್ತೇನೆ ಅಂತ ಹೇಳಿದ್ರೆ ಅವನು ಡೆತ್ ಆಗುವುದಿಲ್ಲ. ನಾವು ಅದೇ ರೀತಿ ಯಾರು ಬಿದ್ದಿದ್ದಾನೆ ಫಸ್ಟ್ ಏಡ್ ಮಾಡ್ತೇವೆ, ಮತ್ತೆ ಹಾಸ್ಪಿಟಲ್ ಸ್ಟೇಷನ್ ಗೆ ಕರ್ಕೊಂಡು ಹೋಗ್ತೇವೆ. ಫಸ್ಟ್ ಏಡ್ ಇಸ್ ವೆರಿ ಇಂಪಾರ್ಟೆಂಟ್. ಹಲೋ, ನಮಸ್ತೆ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ಆ ಕಾವರಿಂದ ಸರ್. ಹೇಳಿ. ಅದೇ ಪ್ರಶಾಂತ್ ಜತ್ತಣ್ಣ ಅವರಿಗೆ ನಮ್ದೊಂದು ಪ್ರಶ್ನೆ ಇತ್ತು. ಕೇಳಿ. ಈಗ
1947ರಲ್ಲಿ ಸ್ವಾತಂತ್ರ್ಯ ಬಂದಾಗ ಈ ಪಾಕಿಸ್ತಾನ ಮತ್ತು ಹಿಂದೂಸ್ತಾನ ಅಂತ ಹೇಳಿ ಪಾಕಿಸ್ತಾನವನ್ನು ಮುಸ್ಲಿಂ ರಾಷ್ಟ್ರ ಅಂತ ಘೋಷಣೆ ಮಾಡಿದ್ರು, ಹಿಂದೂಸ್ತಾನವನ್ನು ಜಾತ್ಯತೀತ ರಾಷ್ಟ್ರ ಅಂತ ಘೋಷಣೆ ಮಾಡಿದ್ದಾರೆ. ಅದು ಹಿಂದೂ ರಾಷ್ಟ್ರ ಅಂತ ಯಾಕೆ ಮಾಡಿಲ್ಲ ಒಂದು. ಎರಡನೇದು, ಈ ಉದ್ದೇಶ ಇವರು ಈಗ ಮತಾಂತರ ನಿಷೇಧ ಕಾಯ್ದೆಗೆ ವಿರೋಧ ಮಾಡೋದಕ್ಕೆ ಇವರಿಗೆ ಯಾಕೆ, ಏನು ಇವರಿಗೆ ಮತಾಂತರ ನಿಷೇಧ ಕಾಯ್ದೆ ನಿಷೇಧ ಮಾಡೋದಕ್ಕೆ ಇವರು ವಿರೋಧ ಮಾಡೋದು ಯಾಕೆ? ಇಲ್ಲಿ ಸಮಾಜದಲ್ಲಿ ಇಷ್ಟೊಂದು ಸಮಸ್ಯೆಗಳಾಗ್ತಾ ಇದೆ ಮತಾಂತರದಿಂದಾಗಿ, ಅವಾಗ ಇವರು ವಿರೋಧ ಮಾಡೋದು ಯಾಕೆ ಒಂದು ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಇವರು ಈ ದೇಶವನ್ನು ಒಂದು ಹಿಂದೂ ರಾಷ್ಟ್ರವನ್ನು ಸಂಪೂರ್ಣ ನಾಶ ಮಾಡುವ ಉದ್ದೇಶದಿಂದ ಈ ರೀತಿಯಾಗಿ ಮಾಡ್ತಾ ಇದ್ದಾರ ಅಲ್ಲ. ಈಗ ಹಿಂದೂಗಳು ಹಿಂದೂ ರಾಷ್ಟ್ರ ಅಂತ ಈ ಭಾರತದಲ್ಲಿ ಮಾತ್ರ ಒಂದು ಅವಕಾಶ ಇದೆ ನೋಡ, ಬೇರೆ ದೇಶದಲ್ಲಿ ಹೋಗಿ ಎಲ್ಲಾದ್ರೂ ಬದುಕಲಿಕ್ಕೆ ಆಗತ್ತಾ? ಆ ತರ ಮಾಡಕ್ಕಾಗತ್ತಾ? ಬಿಡ್ತಾರೆ ಅವರು ಮುಸ್ಲಿಂ ಕಂಟ್ರಿಲಿ ಹೋಗಿ ಹಿಂದೂ ಕನ್ವರ್ಟ್ ಮಾಡ್ಲಿಕ್ಕೆ ಆಗ್ಲಿ ಅಥವಾ ಕ್ರಿಶ್ಚಿಯನ್ ಕಂಟ್ರಿ ಹೋಗಿ ಮಾಡಕ್ಕಾಗತ್ತಾ? ಇಲ್ಲಿ ಯಾಕೆ ಇವರಿಗೆ ವಾಕ್ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಇದು ಪ್ರಜಾಪ್ರಭುತ್ವದಲ್ಲಿ ಜಾತ್ಯತೀತ ಅಂತ ಹೇಳ್ಕೊಂಡು ಪ್ರತಿ ಒಂದು ಮನೆಗೆ ಹೋಗಿ ಬ್ರೋಚರ್ ಹಚ್ಚಿ ನಿಮ್ಗೆ ಫೋಟೋ ತೆಗೀರಿ ಅದು ತೆಗೀರಿ ಅಂತ ಹೇಳುವಂತದಕ್ಕೆ ಇವ್ರು ಯಾಕೆ ಈ ತರ ಮಾಡ್ಕೊಂಡು ಇವರ ಒಂದು ಪಾಪ್ಯುಲೇಷನ್ ಜಾಸ್ತಿ ಮಾಡ್ಬೇಕು? ಓಕೆ, ಮತಾಂತರ ಆದ್ಮೇಲೆ ದಲಿತರು ಅದಕ್ಕೆ ಸರ್ಕಾರದ ಸಿಗುವ ಸವಲತ್ತುಗಳನ್ನು ಯಾಕೆ ಪಡೆಯಬೇಕು? ಬಿಡ್ಲಿ, ಮೀಸಲಾತಿ ಏನು ಸವಲತ್ತು ಅಲ್ಲಿ ಎಲ್ಲೂ ಕೂಡ ಸರ್ಕಾರಿ ದಾಖಲೆಗಳಲ್ಲಿ ಅದನ್ನು ಚೇಂಜಸ್ ಯಾಕೆ ಮಾಡುದಿಲ್ಲ? ಮತಾಂತರ ಆದ ಕೂಡಲೇ ಸರ್ಕಾರಿ ದಾಖಲೆಗಳಲ್ಲೂ ಕೂಡ ಚೇಂಜಸ್ ಮಾಡ್ಲಿ ಅಲ್ವಾ? ಪ್ರಶ್ನೆಗೆ ಉತ್ತರವನ್ನ ನೀವು ಹೇಳ್ಬೇಕು. ಇವತ್ತು ಪಾಕಿಸ್ತಾನ ಅಥವಾ ಬೇರೆ ದೇಶದ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ನಮ್ಮ ದೇಶ, ನಾನು ಆಗಲೇ ಹೇಳಿದ್ದೇನೆ, ನಮ್ಮ ದೇಶ ಇದೊಂದು ಅದ್ಭುತಕರವಾಗಿರುವಂಥ ಒಂದು ಒಳ್ಳೆಯ ಒಂದು ಸಂವಿಧಾನ ಕೊಟ್ಟಿರುವಂಥ ಎಲ್ಲರನ್ನು ಪ್ರೀತಿಸುವಂಥ ಹಿಂದೂ ರಾಷ್ಟ್ರ ಅಂತೇಳಿ ಏನು ಹಿಂದುತ್ವದಲ್ಲಿ ಮೊದಲನಾಗಿ ಹೇಳುವಂಥ ವಿಚಾರ ಅಂತೇಳಿ ಹಿಂದೂ ಧರ್ಮದಲ್ಲಿ ಹೇಳುವಂಥ ಸರ್ವೇ ಜನ ಸುಖಿನೋ ಭವಂತು. ಒಂದು ಬಸವಣ್ಣ ಹೇಳ್ತಾರೆ, ದಯೆ ಇಲ್ಲದ ಧರ್ಮ ಧರ್ಮವಲ್ಲಯ್ಯ ಅಂತೇಳಿ. ಸೊ ಈ ಎಲ್ಲ ವಿಚಾರಗಳು ನಮ್ಮಲ್ಲೇ ನಾವು ತಿಳಿದುಕೊಂಡು ಎಲ್ಲರನ್ನು ಪ್ರೀತಿಯಿಂದ ನೋಡುವಂಥದ್ದೇ ನಮ್ಮ ಹಿಂದೂ ರಾಷ್ಟ್ರ ಅಥವಾ ನಮ್ಮ ದೇಶ ಅಂತೇಳಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಎರಡನೇದಾಗಿ, ನಾವು ಇವತ್ತು ಮತಾಂತರ ಕಾಯ್ದೆ ಯಾಕೆ ನಾವು ವಿರೋಧ ಮಾಡ್ತೇವೆ ಆಲ್ರೆಡಿ ಎರಡು ಮೂರು ಸಲ ನಾನು ಹೇಳಿ ಆಯಿತು. ವಿಚಾರ ಏನಂತ ಹೇಳಿದರೆ ಅಂಥ ಘಟನೆಗಳು ನಡೆದಿರೋದಾದರೆ ಒಂದಾದರೂ ಕೋರ್ಟಲ್ಲಿ ಎಲ್ಲಿದ್ರೂ ಪ್ರೂವ್ ಆಗಬೇಕಿತ್ತು. ಇವತ್ತು ಯಾವುದಾದ್ರೂ ಒಂದು ಕಾಯ್ದೆ ತರಬೇಕಾದ್ರೆ ಅದಕ್ಕೆ ಹಿನ್ನೆಲೆ ಬೇಕು. ಇವತ್ತು ಒಂದು ಹಿನ್ನೆಲೆ ಇಲ್ಲದ, ಈಗ ನಾವು ಕೆಲವೊಂದು ಕಾನೂನು ನಮ್ಮ ದೇಶದಲ್ಲಿ ಭಾಳಷ್ಟು ಚೇಂಜ್ ತಂದಿದ್ದಾರೆ, ಅದಕ್ಕೆ ಹಿನ್ನೆಲೆಗಳಿದೆ, ಅದಕ್ಕೆ ಬೇಕಿದ್ದ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇದೆ. ಆ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಟುಕೊಂಡು ಸಂವಿಧಾನವನ್ನು ಚೇಂಜ್ ಅಥವಾ ನಮ್ಮ ಕಾನೂನು ಚೇಂಜ್ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಇದು ಇಂಥ ಒಂದು ಪ್ರಕರಣಗಳೇ ಇಲ್ಲದಿರುವಾಗ ನೀವು ಹೇಳ್ತಿದ್ದೀರಷ್ಟೇ ಬಿಟ್ಟರೆ ಅಲ್ಲಿ ಕೋರ್ಟ್ ಹೇಳ್ತಾ ಇಲ್ಲ ಅಥವಾ ಕಾನೂನು ಹೇಳ್ತಾ, ಇಲ್ಲಿ ಕೂಡ ಇಲ್ಲಲ್ಲ. ಹಾಗಾಗಿ ನಾವು ಅದನ್ನು ವಿರೋಧ. ಮತ್ತು ಇನ್ನೊಂದು, ನಮ್ಮ ಕ್ರೈಸ್ತರನ್ನೇ ಗುರಿಯಾಗಿ ಇಟ್ಕೊಂಡು ಮಾಡ್ತಾರೆ ಅಂತೇಳಿದರೆ, ಇತ್ತೀಚೆಗೆ ನೀವು ಎಲ್ಲ ಹೇಳಿಕೆಗಳು ಹೇಳುವಂಥದ್ದು ನಿಮ್ಮ ಧಾರ್ಮಿಕ ನಿಮ್ಮ ಎಜುಕೇಷನ್ ಒಂದು ಏನು ನಿಮ್ಮ ಸಂಸ್ಥೆಯಲ್ಲಿ ನೀವು ಮತಾಂತರ ಮಾಡ್ತೀರಿ, ನಿಮ್ಮ ಒಂದು ಏನು ನಮ್ಮ ಹೆಲ್ತ್ ಇನ್ಸ್ಟಿಟ್ಯೂಷನ್ ಏನಿದೆ ಆಸ್ಪತ್ರೆ ಅಲ್ಲಿ ನೀವು ಮತಾಂತರ ಮಾಡ್ತೀರಿ, ಈ ರೀತಿಯಾದ ಒಂದು ಆಧಾರರಹಿತ ಸುಳ್ಳುಗಳನ್ನು ಹೇಳ್ತಾ ಹೇಳ್ತಾ ಬರುವಾಗ ಏನಾಗ್ತದೆ, ಸಮಾಜದಲ್ಲಿ ಜನಸಾಮಾನ್ಯರ ಮನಸ್ಸಿನಲ್ಲಿ ಒಂಥರ ಡೌಟ್ ಪ್ರಾರಂಭ ಆಗ್ತದೆ, ಬೆಂಕಿ ಇಲ್ಲದೆ ಹೋಗಿ ಬರೋದು. ಹಾಗಾಗಿ ಈ ರೀತಿಯಾಗಿ ಇಂಥ ಕಾರ್ಯಗಳನ್ನು ಬಿಟ್ಟು ಬಿಟ್ಟು ಒಳ್ಳೆ, ನಿಮಗೆ ಡೌಟ್ ಉಂಟ, ನಮ್ಮಲ್ಲಿ ಅನೇಕ ಜನರಿದ್ದಾರೆ, ಬನ್ನಿ ಚರ್ಚೆ ಮಾಡುವ, ನಾವು ನಮ್ಮಲ್ಲಿ ನಮ್ಮ ಧಾರ್ಮಿಕ ಮುಖಂಡರಿದ್ದಾರೆ, ನಾವು ಬೇಕಿದ್ರೆ ಬರ್ತೇವೆ, ಯವನಸ್ಥರಾಗಿ ನೀವು ಬನ್ನಿ ನಾವು ಬರುವ, ಒಟ್ಟಾಗಿ ಕೂತ್ಕೊಂಡು ಚರ್ಚೆ ಮಾಡುವ, ಹೋಗುವ, ಎಲ್ಲಿ ಆಗ್ತದೆ ಅಂತ ಕಡೆ ನಾವು ಹೋಗುವ, ನಾವು ನೇರವಾಗಿ ನಾವು ಕೇಳುವ, ಮಾಧ್ಯಮಗಳನ್ನು ಕರ್ಕೊಂಡು ಹೋಗುವ. ಹಾಗೆ ನಾವು ಕಾರ್ಯಕ್ರಮವನ್ನು ಮುಗಿಸುವ ಹೊತ್ತಾಗಿದೆ. ನಾವು ಮತಾಂತರ ನಿಷೇಧ ಕಾಯ್ದೆಯ ಬಗ್ಗೆ ನಾವು ಮಾತಾಡಿದ್ವಿ, ಬೇಕಾ ಬೇಡ ಅಂತ ನಿಮ್ಮ ಸುಹಾಸ್ ಅವರ ಅಭಿಪ್ರಾಯವನ್ನು ನೀವು ತಿಳಿಸಿದ್ದೀರಾ, ಹಾಗೆ ಪ್ರಶಾಂತ್ ಅವರು ನಿಮ್ಮ ಅಭಿಪ್ರಾಯವನ್ನು ನೀವು ತಿಳಿಸಿದ್ದೀರಾ, ಹಾಗೆ ಕಾಲರ್ಸ್ ಕೂಡ ಅವರ ಅಭಿಪ್ರಾಯ ಏನುಂಟು ಅದ್ರ ಬಗ್ಗೆ ಮಾತಾಡಿದ್ದಾರೆ. ಸೊ ಕಾರ್ಯಕ್ರಮಕ್ಕೆ ಸಮಯ ಮಾಡಿಕೊಂಡು ಬಂದಿರುವುದಕ್ಕೆ ಇಬ್ಬರಿಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಡಿಬೇಟ್ ಅವರ್. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದಜ್ವಾ 24x7.